ಹಿನ್ನೆಲೆ ಕೈಲಾಸ, ಏಳು ದಿನದಿಂದ ಒಣೆ ಕಣ್ ಕೂತಿದ್ದೀನಿ. ನಾನು ಏನ್ ಸ್ವರ್ಗ ತೋರಿಸ್ತೀಯೋ ಇಲ್ಲ ನರಕದಲ್ಲಿ ಮುಳುಗಿಸ್ತೀಯೋ ಹಲ್ಕಾ ಬಡ್ಡಿ ಮಗನೇ. ನೋಡಿ ನೋಡಿ, ನೀವು ಬೇಕಾದ್ರೆ ನನ್ನ ಹಲ್ಕಾ ಅಲ್ಲಿ, ಆದ್ರೆ ಬಡ್ಡಿ ಮಗನೇ ಅಂತ ಮಾತ್ರ ಅನ್ಬೇಡಿ. ಅಂತೀನೋ ಅಂದೆ ಅಂತೀನಿ, ನಿಮ್ಮಪ್ಪ ಮಾಡದ ಸಾಲ ತೀರಿಸಿದೀಯನೋ ಅಂದ್ಮೇಲೆ ನೀನು ಸಾಲದಲ್ಲಿ ಬೆಳೆದ ಬಡ್ಡಿ ಮಗ ಅಲ್ವೇನೋ? ಬಡ್ಡಿ ಮಗನೇ ಚಕ್ರ ಬಡ್ಡಿ ಸಮೇತ ತೀರಿಸ್ತೀನಿ, ತಾಳಿ ಸ್ವಲ್ಪ. ತಾಳದಂತೆ ತಾಳದು, ಎಷ್ಟು ದಿನ ಅಂತ ತಾಳದು? ನನ್ನ ಒಂದ್ ಗಂಟೆನ ವೇಸ್ಟ್ ಮಾಡಿಬಿಟ್ಟಲ್ಲಯ್ಯ, ಒಂದ್ ಗಂಟೆ ವೇಸ್ಟ್ ಆಯ್ತು ಅಂದ್ರೆ ಬ್ರಹ್ಮ ನನಗೆ ಶಾಪ ಕೊಟ್ಬಿಡ್ತಾನೆ. ಅದೆಲ್ಲ ಸಾಯಿಲಿ, ಈಗ ನನ್ನ ಗತಿ ಏನು? ಏ ಗತಿ ಏನು ಅಂದ್ರೆ, ಹೊರ ಕೂತಿದಾರಲ್ಲ ಪಾಪರ್ ಪಾಪಣ್ಣ, ಅಡ್ಬಿದೆ ಬದಿ ಅಲ್ಲ ಅಡ್ಡ್ಯಾಕ ಬೀಳ್ತೀಯೋ? ಉದ್ದ ಬೀಳೋರು ಎಲ್ಲಿ ಅಂತ ಕೇಳ್ತಾರೆ ಸಾಹುಕಾರರು. ಬರೋದು ಹೋಗೋದು, ಬರೋದು ಹೋಗೋದು, ಬರೀ ಇದೇ ಆಗೋಯ್ತಾನೆ ಆನಿಂದು? ನನ್ನ ಕನಸಿನ ಗತಿ ಏನು? ತಾಳ್ಕೊಳ್ಳಿ ಸಾಹುಕಾರ್ರೆ, ತಾಳ್ಕೊಳ್ಳಿ. ಎಷ್ಟು ಅಂತ ತಾಳ್ಕೊಳ್ಳಯ್ಯ? ಏಳು ದಿವಸಕ್ಕೆ 7,000 ರೂಪಾಯಿ ನುಕ್ಸಾನ್ ಆಗೋಯ್ತು ಕಣಯ್ಯ. ಯಾರೋ ಕೊಡ್ತಾರೆ ನನಗೆ, ಬ್ರಹ್ಮನಿಗೆ ನಾನು ಏನು ಅಂತ ಉತ್ತರ ಕೊಡ್ಲಿ ಹೇಳೋ? ಸಾಹುಕಾರ್ರೆ, ಮರದಲ್ಲಿ ಹೂವಾಗಿ ಕಾಯಾಗಿ ಹಣ್ಣಾಗೋವರೆಗೆ ತಡಿಬೇಕು. ಹೂವಾಗಿ ಕಾಯಾಗಿ ಹಣ್ಣಾಗುವವರಿಗೆ ಮಾತ್ರ ಅಲ್ಲ, ಕೊಳತು ಬೀಳುವವರೆಗೂ ತಡ್ಕತ್ತೀನಿ ಮಗನೇ. ಅಂದುಬಿಟ್ಟ ಲೇ, ಕಾಯಾದ್ರೆ ಸಾಕು, ಬುದ್ಧಿ ಆದ್ರೂ ನಾವು ಹಣ್ಣು ಮಾಡ್ತೀವಿ ಅಲ್ಲಲೇ ಪಾಪರ್ ಪಾಪಣ್ಣ. ತಿಪ್ಪೇಲಿದ್ದ ಹೂವನ್ನ ಉಪ್ಪರಿಗೆ ಮೇಲಿಟ್ನಲ್ಲ, ಅದು ನನ್ ತಪ್ಪು. ತೀರಾ ಅಂತ ತರ್ಡ್ ಕ್ಲಾಸ್ ಹುಳೆ ಮಗ ಅಲ್ಲ ಸಾವುಕಾರ್ರೆ ಪಾಪಣ್ಣ. ಇನ್ನೇನು ಏಳು ಮಿಂಡ್ರಿ ಗುಟ್ಟಿದೋ ನೇನು? ನೀವ್ ಹೇಗ್ ಬೇಕಾರ ತಿಳ್ಕೊಳ್ಳಿ. ಏ, ನಾನ್ ಎಂಥವನು ಅಂತ ನಿನಗ್ ಗೊತ್ತಲ್ಲ? ಹಣದಲ್ಲಿ ಕುಬೇರ, ಕುಳದಲ್ಲಿ ಔರಂಗಜೇಬ, ಕಟಕರಲ್ಲಿ ಮಹಾಕಟಕ ಗೋಡ್ಸೆ, ನೀತರಲ್ಲಿ ನೀತ, ಅದು ನನಗ್ ಗೊತ್ತಿದೆ. ಆದ್ರೆ ಹುಡುಗಿ ವಿದ್ಯಾವಂತೆ, ಕೆಟ್ಟದ್ದು ಒಳ್ಳೇದು ತಿಳಿಯೋ ಶಕ್ತಿ ಇದ್ದೋಳು, ಹೀಗಾಗಿ ಒಪ್ಪೋದಿಲ್ಲ ಸಾಹುಕಾರ. ಅದನ್ನ ಹೇಳಕ್ ಬಂದಿದೇನೋ ಅಲ್ಲಿಂದ ಇಲ್ಲಿವರೆಗೆ, ಒಪ್ಪದಿದ್ದ ಹುಡುಗಿಯನ್ನ ಎಷ್ಟ ಜನರನ್ನ ನಾನು ತೆಪ್ಪಿಗೆ ಮಾಡಿ ಕೊಡ್ಸಿಲ್ಲ. ಬೇಡ ಬೇಡ ಎಂದವರನ್ನೆಲ್ಲ ಬೇಕು, ನಾನೇ ಬೇಕು ಅನ್ನೋ ಹಾಗೆ ಮಾಡಿದವನಲ್ವೇನು? ಒಬ್ರೆ ಇಬ್ರೆ ಲೇ ಪಾಪಣ್ಣ, ನಿನ್ನ ಕೆಲಸ ನಾನು ಅಪೇಕ್ಷೆ ಪಟ್ಟ ಹೆಣ್ಣನ್ನು ತಂದು ಒಪ್ಪಿಸುವುದು. ತಗೊರ್ರಿ ಅಪ್ಪ ಅಂತ ಹೇಳಿ ಬರ್ಬೇಕಾದ ನಿಸ್ಕೊಂಡು ಜಾಗ ಖಾಲಿ ಮಾಡುದು ಅಂದ್ರೆ ನನ್ನ ರೈಟ್ ಹ್ಯಾಂಡ್. ಓಹೋ, ಅಲಿಯಾಸ ತಲೆ ಹಿಡ ಕಾಲ್ನಿ ಪಾಪಣ್ಣ. ಹೆಣ್ಣು ಒಮ್ಮೆ ಜಾರದ್ರೆ ಮುಗೀತು, ಮತ್ತೆ ಏರೋಕ್ ಆಗೋದೇ ಇಲ್ಲ. ಏರಿದ್ರು ಕಾಲ್ ಹಿಡಿದು ಕೆಳಗೆ ಎಳಿತದೆ ಸಮಾಜ, ಅಂದ್ರೆ ನಮ್ಮಂಥವ್ರು. ಹಾಗೆ ನೀನು ತಲೆ ಹಿಡಿಯಕ್ಕೆ ಶುರು ಮಾಡಿದ್ದಿ, ಆದ್ರೆ ಬಿಡಕ್ ಆಗೋಲ್ಲ, ಬಿಟ್ರೆ ತಲೆ ಒಡಿಬೇಕು ಅಷ್ಟೇ. ಅದು ನಿನ್ನ ಕೈಲ ಆಗೋಲ್ಲ ಬಿಡು. ನಿನ್ನ ಮಾತು ನಿಜ ಕೈಲಾಸಪ್ಪ, ಅವಳು ನನ್ನ ಸಾಕು ಮಗಳು, ಜೀವನದಲ್ಲಿ ನನಗೆ ಬೆಳಕು ಕೊಟ್ಟವಳು. ಅವಳನ್ನು ಇಂಥ ಕೆಲಸಕ್ಕೆ ಇಳಿಸೋದು ಅಂದ್ರೆ ಛೇ, ಇದಕ್ಕಿಂತ ನಾನು ಸಾಯೋದ್ ಮೇಲೂ. ಹಾಗಾದ್ರೆ ಸಾವುಕಾರ 10,000 ರೂಪಾಯಿ ಕೊಡು, ಆಮೇಲೆ ಬೇಕಾದ್ರೆ ಸಾಯಿ. 10,000ಕ್ಕೆ 100 ಹೆಣ್ಣು ಸಿಗ್ತವೆ ಅಲ್ಲೇ ಸಾವುಕಾರ. ಸಾಧ್ಯವಿಲ್ಲ ಸಾವುಕಾರ್ರೆ. ಕಂಡವರ ಹೆಣ್ಣು ಮಕ್ಕಳ ಮೇಲೆ ನಿನಗ್ಯಾಕೋ ಕರುಣೆ? ನಿನ್ನ ಪುರಾಣ ನನಗೆ ಬೇಕಾಗಿಲ್ಲ. ನನಗೀಗ ನಾನು ಬಯಸಿದ ಆ ಹೆಣ್ಣು ಸರೋಜ ಬೇಕೇ ಬೇಕು. ಅವಳು ನನ್ನ ಮಂಚ ಏರಲೇಬೇಕು, ನನ್ನನ್ನು ತಬ್ಬಿ ಮುದ್ದಾಡಲೇಬೇಕು. ಏನಂತಿ? ಸಾಧ್ಯವಿಲ್ಲ, ನನ್ನಿಂದ ಈ ಕೆಲಸ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೌದಾ ಬಹದ್ದೂರ? ನಾನು ಸಾಕಿದ ನಾಯಿ ನನ್ಗೆ ಬೊಗಳುತ್ತೆ, ನನ್ನ ಮೇಲೆ ಹೇಗಾಗುತ್ತೆ ಕೈಲಾಸ? ಆದ್ರೆ 4 ಮಂದಿ ಹೋಗಿದ್ದಾರೆ ಸಾವುಕಾರ್ರೆ, 4 ನಿಮಿಷದಲ್ಲಿ ಬರ್ತಾರೆ. ಕೈಲಾಸ, ಇದು ನೀನು ಮಾಡ್ತಾ ಇರೋ ಅನ್ಯಾಯ, ದ್ರೋಹ, ವಂಚನೆ, ವಿಶ್ವಾಸಘಾತ. ಕೈಲಾಸ, ಅವಳು ಅವಳು ನಿನ್ನ ತಂಗಿ. ಹಾಗೋ ತಂಗಿ? ನನಗೆ ನನ್ನ ಕೈಲಾಸನಿಗೆ ತಂಗಿ ಅನ್ನೋ ಶಬ್ದ ಕೇಳಿದ್ರೆ ಆಗೋದಿಲ್ಲ, ತಡ್ಕೊಳಕ್ಕೆ ಆಗಲ್ಲ ನಮ್ಗೆ ಆ ಶಬ್ದನ. ಅಲರ್ಜಿ ಬಂದ್ಬಿಟ್ಟಿದೆ ಪಾಪಣ್ಣ.
ಕಂಡವರ ಹೆಣ್ಣು ಮಕ್ಕಳನ್ನ ತಂದು ನನಗೊಪ್ಪಿಸುವಾಗ ತಂಗಿ ಅಕ್ಕ ಮಗಳು ಅನ್ನೋ ಭಾವನೆ ನಿನಗೆ ಆಗ ಹುಟ್ಟಿದಿಲ್ಲ ಅಲ್ಲ ಸರೋಜ ಮೊದಲು ಏರೋದೇ ನಿಮ್ಮ ಮಂಚ ಸಾವುಕಾರ್ರೆ ಅಂತ 10,000 ರೂಪಾಯಿ ನನ್ನಿಂದ ತಗೊಳ್ಳುವಾಗ ಮಗಳು ಅನ್ನೋ ಮಮಕಾರ ನಿನಗಿರಲ್ವೇನೋ ಕೊಡದ ಮತ್ತಿನಲ್ಲಿ ಪಡೆದ ಸೊತ್ತಿನ ಕತ್ತು ನಿನಗೆ ಗೊತ್ತಾಗದೆ ಕಂಡಾಗ ಈಗೇಕೆ ನಿನ್ನ ಚಿತ್ತಕ್ಕೆ ವ್ರತ ಆಪತ್ತು ಪಾಪಣ್ಣ ಪಾಪಣ್ಣಿ ಈಗ ನಾನು ರಚ್ಚಿಗೆದ್ದ ರಕ್ಕಸ ಭೀಭತ್ಸ ಭಕ್ಷಕ ಹಠ ಮೂಡಿದ ಗಂಡು ಬಂಡೆದ್ದ ಗುಂಡು ಕೈಲಾಸ ಕಟ್ಟುವ ನನ್ನ ಮಗ ಪಾಪಣ್ಣನ ಕಾಂಬುಕ್ಕೆ ಅವನೆದುರೆ ಸರೋಜನ ಬತ್ತಲೆ ಮಾಡಬೇಕು ಬತ್ತಲೆಯಾಗಿ ನಿಲ್ಲಿಸಿ ಮುಂದಿನ ಮಾತು ನನ್ನ ಕಿವಿಗೆ ಬೀಳೋದಕ್ಕಿಂತ ಮೊದಲು ನನ್ನನ್ನೇ ಸಾಯಿಸಿಬಿಡಿ ಬಿಡಿ ನಿಮ್ಗೆ ಯಾರು ಅಪ್ಪ ತಂಗಿರಿಲ್ವೇ ನನ್ನನ್ನೇ ನಿಮ್ ತಂಗಿ ಅಂತ ತಿಳ್ಕೊಳ್ಳಿ ಬಿಟ್ಬಿಡಿ ನನ್ನೆಲ್ಲ ಬಿಟ್ಬಿಡಿ ಪಾಪಣ್ಣ ನಿನಗೆ ಕಣ್ಣು ಎರಡಿದೆ ತಾನೆ ಯಾವುದಾದ್ರೂ ಒಂದು ಕಣ್ಣಿನಲ್ಲಿ ನೋಡ್ತಾ ಇರು ಸೌಕರ್ಯ ನಿಮ್ಮ ತಮ್ಮಯ್ಯ ಸೌಕರ್ಯ ನಿಮ್ಮ ತಮ್ಮಯ್ಯ ಅಂತೀನಿ ನಿಮ್ಮ ಕಾಲಿಗೆ ಬೀಳ್ತೀನಿ ದಯವಿಟ್ಟು ಅಲ್ಲವೇ ನಿನ್ನ ಸರೋಜ ನನ್ನ ಮುದ್ದಿನ ಆ ರೋಜ ಅಪ್ಪಯ್ಯ ಏನಿದೆಲ್ಲ ಇವರೆಲ್ಲ ಬಾರೆ ಇಲ್ಲಿ ಚಂದುಳ್ಳಿಯ ಚೆಲುವೆ ಎಷ್ಟೊಂದು ಚಂದ ಕಾಣಿಸ್ತಾ ಇದ್ದೆ ಇವತ್ತು ಹುಣ್ಣಿಮೆಯ ಚಂದ್ರ ಬೆಳ ತಿಂಗಳ ಬೆಳಕು ಇದೆಲ್ಲ ಏನ್ ನಡೆಸ್ತಾ ಇದ್ದೀರಾ ಅಪ್ಪಯ್ಯ ನಿನ್ನ ಯಾಕೆ ಕಟ್ಟ ಹಾಕಿದ್ದಾರೆ ಹೇಳಪ್ಪಯ್ಯ ಹೇಳು ನಾನು ಮಾಡಿದ ಕರ್ಮ ಫಲ ಸರೋಜ ಇದು ನನ್ನ ಕರ್ಮ ಫಲ ಕಣಮ್ಮ ಅಯ್ಯೋ ನನಗೊಂದು ಅರ್ಥ ಆಗ್ತಿಲ್ಲ ಅಪ್ಪಯ್ಯ ಏನಪ್ಪಯ್ಯ ಇದು ನಾನು ಹೇಳ್ತೀನಿ ಕೇಳು ಹೂವಿನ ಗಿಡಕ್ಕೆ ಗೊಬ್ಬರ ನೀರು ಕೊಟ್ಟು ಬೆಳೆಸಿದ ಹಾಗೆ ನಿನ್ನಲ್ಲಿ ಉಕ್ಕುವ ಯೌವನವನ್ನು ಸೊಕ್ಕುವಂತೆ ಮಾಡಲು ಈ ನಿನ್ನ ಅಪ್ಪ ನನ್ನಿಂದ ಪಡೆದ 10,000 ರೂಪಾಯಿ ನಿನ್ನ ಸೊಕ್ಕಿದ ಯೌವನದ ಮದ ಬಿಕ್ಕುವಂತೆ ಮಾಡಲು ನಿಂತಿದ್ದೇನೆ ಈಗ ನಾನು ನಿಂತಿದ್ದೇನೆ ನಾನೀಗ ಬಾರೇ ಬಾ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣು ಅಂತ ಹೇಳಿದ್ರೆ ಹಣ ಕೊಟ್ಟು ಪಡೆಯಬಹುದಾದ ಹಣ್ಣು ಮಾರಾಟಕ್ಕಿಟ್ಟು ವಸ್ತು ಅಲ್ಲವೇ ಸರೋಜ ನಾನಿಂದು ನಿನ್ನನ್ನು ಬಲಾತ್ಕಾರವಾಗಿಯಾದರೂ ಭೋಗಿಸಲೇಬೇಕು ಕೈಲಾಸ ಅಬ್ಬರದೆ ನಡೆಯಲಿ ಜಜ್ಜೆಯ ಪೂಜೆ ಸರೋಜ ನಿನ್ನ ಮುಖ ಕಮಲದಲ್ಲಿ ಮುತ್ತಿಟ್ಟು ಚೆಲುವಿನ ರೂಪರಾಶಿಯನ್ನು ನಾನಿಂದು ಸವಿಯಲೇಬೇಕು ಬಾ ಚಿನ್ನ ಬಾ ಚಿನ್ನ ಹತ್ರ ಬರಬೇಡಿ ಹತ್ರ ಬರಬೇಡಿ ದೂರ ನಾನು ದೂರ 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 ಎಂಬ ಶಬ್ದ ನನಗಾಗಲಿ ನಮ್ಮ ಶಿಷ್ಯ ಕೈಲಾಸನಿಗಾಗಲಿ ಸಂಬಂಧವೇ ಇಲ್ಲದ ಶಬ್ದ ಹತ್ತಿರ ಬಂದು ಒತ್ತಾಗಿ ನಿಂದು ಕತ್ತಿಗೆ ಕತ್ತ ಬೆಳೆಸಿ ದೇಹಕ್ಕೆ ದೇಹ ಮಣಿಸಿ ಒಂದಾದಾಗಲೇ ಆನಂದದ ಅಮೃತದ ಧಾರೆ ಸರೋಜ ಗಿಡದಲ್ಲಿ ಬಾಗಿ ನಿಂತ ಹಣ್ಣನ್ನು ಹರಿದು ತಿನ್ನದಿದ್ದರೆ ಅದು ನನಗೆ ಕಳಂಕ ಸೂಳೆಗೇಕೆ ಸಾಧ್ವಿತನದ ಸೌಜನ್ಯ ಸೂಳೆ ಸೂಳೆ ಆ ಮಾತ್ ಕೇಳಕ್ಕೆ ನನಗೆ ಎಷ್ಟು ಆನಂದವಾಗತ್ತೆ ಗೊತ್ತಾ ಸೂಳೆ ಅಂತಂದ್ರೆ ನನಗೆ ಬೆಣ್ಣೆ ಮಸಾಲೆ ಇದ್ದಂಗೆ ಹೌದು ಅವ್ರ ಮನೆ ಪದ್ಧತಿನೇ ಹಾಗೆ ಅಯ್ಯೋ ಸೂಳೆ 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 ಸೌಕರ್ಯ ಸೂಳೆ ಅನ್ನೋ ಅಪವಾದ ಸಹಿಸ್ಕೊಳ್ಳೋ ಶಕ್ತಿ ಸಾಲದೆ ಸಾಧ್ವಿ ಆದ್ರೂ ನನ್ನಮ್ಮ ನೇಣು ಹಾಕೊಂಡು ಸತ್ಲು ನಾನ್ ಮಗುವಾಗಿದ್ದಾಗ ಈಗ ನನಗೂ ಅದೇ ಪ್ರಾಪ್ತಿ ಅಂತಾದ್ರೆ ಈ ಅಪವಾದ ಬರೋದಕ್ಕೆ ಮೊದಲೇ ನಾಳೆ ಹೆಣ್ಣಾಗ್ತೀನಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಸೌಕರ್ಯ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಯಾರು ಬೇಡವೆನ್ನುತ್ತಾರೆ ಸರೋಜ ಬದುಕಲು ಯಾರು ಬೇಡವೆನ್ನುತ್ತಾರೆ ಅಲ್ವೇನೋ ಕೈಲಾಸ ಅಯ್ಯೋ ಅಯ್ಯೋ ಕೇಳಬೇಕೇ ನಿಮ್ಮ ಹಣ್ಣನ್ನ ಕೊಳಸಿದ್ರೆ ನಮ್ಗೇನ್ ಸಿಗುತ್ತೋ ಬದುಕೆ ನಿನ್ನಂಥ ಹೆಣ್ಣು ಬದುಕಲೇಬೇಕು ಆದ್ರೆ ಅದು ನಮ್ಮಂಥವರಿಗಾಗಿ ನಮ್ಮ ತೃಪ್ತಿಯ ಸಲುವಾಗಿ ಯಾಕೋ ಪಾಪಣ್ಣ ಹೌದು ಅಲ್ವೋ ನನಗೆ ಎದುರಾದವರನ್ನ ನಾನು ಬದುಕಲು ಬಿಡಲಾರೆ ಬದುಕಿ ಯಾರೂ ಉಳದೇ ಇಲ್ಲ ಸಾವುಕಾರೆ
ಹಣದ ಒಬ್ಬಿನಲ್ಲಿ ಕೊಬ್ಬಿ ನಿಂತಿರುವಾಗ ನಿಮ್ಮಂಥವರು ಹುಬ್ಬು ಹಾರಿಸೋದು ಸಾಮಾನ್ಯ ನೀತಿ. ನೀವು ಸಾಹುಕಾರು, ಈ ಊರಿನ ಮುಖಂಡ, ರಾಜಕೀಯದ ಮಹಾನ್ ವ್ಯಕ್ತಿ, ನಿಮಗಿದು ಭೂಷಣ ಅಲ್ಲ ಸಾಹುಕಾರ್ರೆ. ಅವೆಲ್ಲ ಸದ್ಗುಣ ಇರೋದ್ರಿಂದಲೇ ನಾನಿನ್ನು ಮಹಾವ್ಯಕ್ತಿಯಾಗಿ ಉಳ್ಕೊಂಡಿದ್ದೀನಿ ಸರೋಜಾ. ಕಡಲೆ ತಿಂದು ಕೈ ತೊಳ್ಕೊಂಡ ಹಾಗೆ ನಿನ್ನಂತ ಸಾವಿರಾರು ಹೆಣ್ಣುಗಳನ್ನ ಬಣ್ಣಗೆಡಿಸಿ ಕೈ ತೊಳೆದ ನನ್ನ ಮುಂದೆ ಭಿನ್ನಾಣದ ಭಾಷಣ ಬೇಕಿ ಬಾ, ಏರು ನನ್ನ ಮಂಚ. ಸಾವುಕಾರೆ, ಕೊನೆಯದಾಗ ಹೇಳ್ತೀನಿ, ಹೆಣ್ಣಿಗೆ ಹಠ ತರಿಸ್ಬೇಡಿ. ಹೆಣ್ಣಿನಲ್ಲಿರೋದೇ ಹಠ, ಗಂಡಿನಲ್ಲಿರೋದೇ ಚಟ. ಇದ್ರ ಮಧ್ಯೆ ಸುಮ್ಮನೆ ಯಾಕೆ ವಾಟ ವಾಟ? ನೋಡಿ, ನಾನು ಹೇಳಿದ ಹಾಗೆ ಮಾಡಿ ತೋರಿಸೋದೇ ನಿಜ. ನಿಮಗೆ ಸಿಗೋದು ನನ್ನ ಹೆಣ. ನಣದಂತಿರುವ ನಿನಗೇಕೆ ಈ ಪಣ? ನಿನಗೆ ಬೇಕಾಗಿರುವುದು ಹಣ, ನಿಮ್ಮಪ್ಪನಿಗೆ ಬೇಕಾಗಿರುವುದು ಹಣ. ತೀರಿಸುವ ನನ್ನ ನೆಣ. ಅಯ್ಯೋ, ನಾವಿದನ್ನೆಲ್ಲ ಹೇಗೆ ನೋಡ್ಲಪ್ಪ ದೇವ್ರೇ? ಎಷ್ಟೊತ್ತು ಎಷ್ಟೊತ್ತು ಬಿಡ್ತೀನಿ? ನಾನಾಗಿ ಬಿಡುವವರಿಗೆ ಸುಮ್ಮನಿರಲು ಹೇಳು. ಅಯ್ಯೋ, ನನ್ ಬಿಟ್ಬಿಡು ಬಿಟ್ಬಿಡು. ಕೈ ಕಚ್ಚು ಕೊಟ್ಟಲ್ಲಪ್ಪ, ನನ್ ಕೈ ಕಚ್ಚು ಕೊಟ್ಟಲ್ಲು. ಅಯ್ಯೋ, ಯಾರಾದ್ರೂ ನನ್ನ ಉಳಿಸಿ, ನನ್ನ ಮಾನ ಕಾಪಾಡಿ. ಅಣ್ಣಯ್ಯ, ಯಾರು ನೋಡು? ಜಯ, ಯಾರು ಹೆಣ್ಣು ಮಗಳು? ಸ್ವಲ್ಪ ನೀರು ತಗೊಂಬ. ಜಯ, ಈಕೆ ಪಾಪಣ್ಣನ ಮಗ ಸರೋಜ ಅಲ್ವೇ? ಹೌದಣ್ಣ. ಸರೋಜ, ಸರೋಜ, ಏನಿದು ಅನಾಹುತ? ನಾನೀಗ ಎಲ್ಲಿದ್ದೀನಿ ಅಮ್ಮ? ಇಲ್ಲಿ ನಿಮ್ಗೆ ಯಾವ ತೊಂದರೆಯೂ ಆಗ್ತದೆ ಸರೋಜ. ಧೈರ್ಯವಾಗಿ ಒಳಗೆ ಬಂದ್ರೆ ರೆಸ್ಟ್ ತಗೊಳ್ಳಿ. ಸರೋಜ, ಏನಿದು ನಿನ್ ದುರವಸ್ಥೆ? ಕೇದ್ರದ ಕೂದಲು, ಭಯಪಟ್ಟು ಮುಖ, ಏನಾಯ್ತು ಅಂತ ಹೇಳಬಾರ್ದೇನೆ? ನಾನು ಬದುಕಿರ್ಬಾರ್ದು ಜಯ, ಬದುಕಿರ್ಬಾರ್ದು. ನನ್ನವರು ಅನ್ನೋರು ಯಾರು ಇಲ್ಲದ ಪರದೇಶಿ ಆಗ್ಬಿಟ್ಟೆ ಜಯ, ಪರದೇಶಿ ಆಗ್ಬಿಟ್ಟೆ. ಏನಾಯ್ತು? ಹೆಣ್ಣು ಸಮಾಜದ ಕಣ್ಣು ಅಂತ ಈ ತಾನೇ ಭಾಷಣ ಬಿಗಿದು ಬಂದೆ ನೋಡಿದ? ಜಯ, ವಿಷಯ ಏನು ಅಂತ ತಿಳಿದ ಯಾವ ನಿರ್ಧಾರವನ್ನು ಮಾಡುವಂತಿಲ್ಲ. ನಾನಿದ್ದಾಗ ಹೇಳೋದಕ್ಕೆ ಸಂಕೋಚ ಅವಳಿಗಿದ್ರೆ ನಾನು ಲಜ್ಜೆ ಬಿಟ್ಟು ಹೆಣ್ಣಿಗೆ ಸಜ್ಜೆ ಮನೆ ಏನು, ರಸ್ತೆ ಅಂಚೇನು, ಎಲ್ಲ ಒಂದೇ. ಸರೋಜ, ನಿನ್ನ ಬಾಯಿಂದ ಇಂಥ ಮಾತೆ? ನಾನು ಅರ್ಥೈಸ್ಕೊಳ್ಬಲ್ಲ. ಒಬ್ಬ ವಿಚಾರವಂತ ಹೆಣ್ಣಿನ ಬಾಯಿಂದ ಬಂದ ಮಾತುಗಳಲ್ಲ ಇವು, ಹೃದಯ ಹಿಂಡಿ ಬಂದ ನೋವಿನ ನುಡಿಗಳು. ವಿವೇಕ, ನನ್ನ ಅಂತಃಕರಣದ ಅರ್ಥ ನೀನಾದ್ರೂ ತಿಳಿದಿಯಲ್ಲ. ನಾನಿನ್ನು ಬದುಕಿದ್ರು ಏನು ಸಾರ್ಥಕ? ಹಾಗಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಿದ್ದೀಯ? ಕೈಲಾಗದ ಹೇಡಿಗಳ ಕೆಲಸ ಅದು. ನಾನು, ಜಯ, ನಮ್ಮ ಉತ್ಸಾಹಿ ಯುವಕ ಸಮಾಜ ನಿನ್ನ ಬೆಂಗಾವಲಿ ನಿಂತಿದ್ರು, ಈ ದುಷ್ಟ ಯೋಚನೆ ನಿನಗೆ ಬಂತು ಅಂದ ಮೇಲೆ ನಾವಿದ್ದು ಸತ್ತಂತೆ. ನಂದು ತಪ್ಪಾಯ್ತು ವಿವೇಕ. ಸರೋಜ, ನಡೆದ ವಿಚಾರ ಏನು ಅಂತ ಸಂಕೋಚವಿಲ್ಲದೆ ಹೇಳಿ. ನನ್ನ ತಂದೆ ಸಾಹುಕಾರರಿಂದ 10,000 ಸಾಲ ಪಡೆದಿದ್ದಂತೆ, ಅದಕ್ಕಾಗಿ ನೀನಿಂದ ಅವನು ಮಂಚ ಏರಬೇಕು ಅಂತ ಸಂಚು ನಡೆದಿರಬೇಕು. ನೀನದನ್ನು ವಿರೋಧಿಸಿದೆ. ಹೌದು, ಸತ್ಯವಾದ ಮಾತು. ನಡೀತಾರ ಅನ್ಯಾಯ ನಡೀತಾನೆ ಇದೆ. ತಡೆಯೋದಕ್ಕೆ ನಿಮ್ಮಿಂದ ಆಗದಿದ್ರೆ ನನ್ನ ಬಳೆ ತಟ್ಕೋ. ನಾವಾದ್ರೂ ಗಂಡಸರಿಲ್ಲದ ಊರೆಂದು ನಿಶ್ಚಿಂತೆಯಿಂದ ಇರ್ತೀವಿ, ದಿನಕ್ಕೊಂದು ಮಂಚ ಏರ್ತೀವಿ ಗಂಡಸರಿಗಾಗಿ. ಜಯ, ಜಯ, ಕಾಲ ಕೂಡಿ ಬರಬೇಕು, ಅದಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಕಾಲ ಕೂಡಿತಲ್ಲ ಪಾಪ, ಅವಳ ಅದೃಷ್ಟ ಚೆನ್ನಾಗಿತ್ತು, ಪಾರಾಗ್ ಬಂದ್ಲು. ಇನ್ನು ಯಾವ ಕನ್ನೆ ಹೆಣ ಹೊಳೆ ಬಾವಿ ಕಾಣುತ್ತೋ ಕಾದ್ ನೋಡ್ಬೇಕಾಗಿದೆ. ಅನ್ಯಾಯಕ್ಕೂ ಒಂದು ಸೀಮೆ ಇದೆ, ಇದು ನಿಸ್ಸೀಮೆ. ಜಯ, ಇದನ್ನ ದೂರಿ ಪ್ರಯೋಜನ ಇಲ್ಲ ಕಡೆ. ಎಲ್ಲದಕ್ಕೂ ಕಾರಣ ಒಂದು ಬಡತನ, ಇನ್ನೊಂದು ಹಣ. ನಾನಿದನ್ನು ಒಪ್ಪಲಾರೆ. ಅನ್ಯಾಯವೇ ಜೀವನದ ಮೂಲಾಧಾರವೆಂದು ತಿಳಿದ ಹಣವಂತರು ದುಡಿಯುವುದಕ್ಕಿಂತ ಭಿಕ್ಷಾವೃತ್ತಿ ಮಾಡುವುದು. ಪ್ರಪಂಚದ ಪ್ರತಿ ಮಾನವನಲ್ಲಿ ಒಂದೇ ಜೀವ ಒಂದೇ ರಕ್ತ ನೆಲೆಯಾಗಿರುವಾಗ ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲಿರುವ ಅಭಿಮಾನವನ್ನೇ
ಪರಸ್ತ್ರೀಯರ ಮೇಲಿಟ್ಟರೆ ಅವರು ಮಾನವತೆಯರಾಗಿಯೇ ಬಾಳ್ತಾರೆ. ಹುಟ್ಟಿ ಬಂದು ಹೊಟ್ಟೆ ಬಿರಿಯುವಷ್ಟು ತಿಂದು ಐಷಾರಾಮದಲ್ಲಿ ಅತ್ಯಾಚಾರ ಅನ್ಯಾಯಗಳನ್ನು ನೋಡದೆ ನಡೆಯುವ ಮಾನವರಿಗೂ ನಾಯಿಗೂ ಏನು ವ್ಯತ್ಯಾಸ ಅಣ್ಣ? ಬಡವರು ಅನ್ನೋ ನಾಲ್ಕು ಅಕ್ಷರದ ಅರ್ಥ ನಿನಗಿನ್ನೂ ತಿಳಿದಿಲ್ಲ. ತಲೆ ತಗಿಸಿ ತಿರುಗರಂತೆ ತಿರುಗುತ್ತಿದ್ರೆ ಮಾತ್ರ ಆ ಭಗವಂತ ಅವಕಾಶ ಕೊಡ್ತಾನೆ, ಅದು ಶ್ರೀಮಂತರ ಪರವಾಗಿ. ಬಡವ ಸಾಹುಕಾರ ಈ ಭ್ರಮೆಯೇ ನಮ್ಮನ್ನಿಂದ ಈ ರೀತಿ ಕಾಡ್ತಿದೆಯಮ್ಮ. ದೇಶದ ಮುಂದಾಳುಗಳು ಮುಖಂಡರು ಎಂಬ ಸೋಗ ಹಾಕಿ ಬಡವರ ಉದ್ಧಾರಕ್ಕೆಂದು ನೆಪ ಹೂಡಿ ದೇಶದ ಬೊಕ್ಕಸವನ್ನೇ ಬರೆದು ಮಾಡುತ್ತಿದ್ದಾರೆ. ಅಂಜಿ ನಡೆಯುವವರೆಲ್ಲ ಒಂದಾಗಿ ಮುಂದೆ ಬರಬೇಕು, ಅಂದಾಗ ಮಾತ್ರ ಇದಕ್ಕೆ ಪರಿಹಾರ. ಸ್ವಾರ್ಥ ಸಮಾಜ. ಆದ್ರೆ ಈಗ ಸ ಎಂಬುದು ಸತ್ತು ಬರೀ ಮಜಾ ಎಂಬುದು ಉಳಿದಿದೆ, ಆದ್ರಿಂದ ನಮ್ಮಂಥವ್ರ ಸಮಾಧಿ ಆಗ್ತಾ ಇರೋದು. ವಾ 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 ವಾ, ಇದಪ್ಪ ವಿವೇಕವಾಣಿ. ಹಾ, ಹಿಂದೊಬ್ಬ ವಿವೇಕ ಇದ್ದ, ಇಂದೊಬ್ಬ ವಿವೇಕ ಮೂಡ್ದ. ಬರೀ ಭಾಷಣದಲ್ಲೇ ಆಯ್ತು, ಕಾರ್ಯತಃ ಏನೇನು ಇಲ್ಲ. ಕೈಲಾಸ, ಪುನಃ ಬಂದ್ಯಾ ನನ್ನನ್ನು ಹೊತ್ಕೊಂಡು ಹೋಗೋದಕ್ಕೆ? ಅದು ನನ್ನ ಕೆಲಸವಲ್ಲ ತಂಗಿ. ತಂಗಿ ತಂಗಿ, ನಿಮ್ಮಂಥವ್ರಿಗೆ ತಂಗಿರು ಯಾರು, ತಾಯಿರು ಯಾರು, ಹೆಂಡತಿಯರು ಯಾರು, ವ್ಯತ್ಯಾಸವೇ ತಿಳಿದ ರಾಕ್ಷಸರು ನೀವು. ಸರೋಜ, ನಾನು ಯಾವ ಹಠಕ್ಕಾಗಿ ಈ ನಾಟಕ ಹೂಡಿದೆನೋ ಅದು ಈಗ ತಿಳಿಯೋದಿಲ್ಲಮ್ಮ, ಮಂಗಳದಲ್ಲಿ ಮುಕ್ತಾಯವಾಗುವ ಮೊದಲು ತಿಳಿಯುತ್ತೆ. ದೈವ ಚಿತ್ತ, ಸದ್ಯ ಆಗೋ ಅನಾಹುತ ತಪ್ಪು. ಕೈಲಾಸ, ನಾವು ಒಟ್ಟಿಗೆ ಓದ್ದವರು, ವಿದ್ಯಾರ್ಥಿಯಾಗಿದ್ದಾಗಿನ ನಿನ್ನ ಆದರ್ಶ ಉನ್ನತ ಧ್ಯೇಯ ಎಲ್ಲ ಮಣ್ಣುಪಾಲಾಯ್ತೇನೋ? ಇಲ್ಲ ವಿವೇಕ, ಇದೆ. ಆದ್ರೆ ಅದಕ್ಕೆ ಹಠದ ಮೋಡ, ಛಲದ ಛಾಯೆ, ಸೇಡಿನ ಸೋಂಕು ಮುಸುಗಿದೆ. ಅದು ಸರಿದಾಗ ನಾನು ಮೊದಲಿನ ಕೈಲಾಸನೇ, ಇದು ಮಾತ್ರ ಸತ್ಯ. ಹಾಗಾದ್ರೆ ಸಾಹುಕಾರರ ಅನ್ಯಾಯ ತಡೆಯುವುದ್ರ ಬದಲು ನೀನು ಸಹಾಯ ಮಾಡುವುದನ್ನು ಬಿಟ್ಟು ಪ್ರೋತ್ಸಾಹಿಸುತ್ತಿದ್ಯಲ್ಲೋ? ಪಾಪದ ಕೊಡ ತುಂಬಿಸ್ತಾ ಇದ್ದೀನಿ ವಿವೇಕ್, ತುಂಬಲಿ ತುಂಬಲಿ. ನನಗೊಂದು ಅರ್ಥವಾಗ್ತಿಲ್ಲ, ನಾನು ರಾಕ್ಷಸನಾಗಿ ಎದುರಿಸಬೇಕೇನು? ರಾಕ್ಷಸರನ್ನ ಎದುರಿಸಿದವರು ದೇವತೆಗಳು, ನೀನು ದೇವರಾಗು. ಇರುವ ದೇವರೆಲ್ಲ ಕಲ್ಲಾಗಿ ಕಣ್ಣು ಮುಚ್ಚಿ ಕುಳಿತಿರುವಾಗ ನಾನು ಹಾಗೆ ಆಗೆಂದು ನಿನ್ನ ಹೇಳಿಕೆ ಸಾಧ್ಯ ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ನಾನು ಹೇಳದಂತೆ ಕೇಳು ವಿವೇಕ್. ಅಣ್ಣಯ್ಯ, ಅವನು ಹೇಳದಂತೆ ಕೇಳೋಣ, ಅದರಂತೆ ನಡೆಯೋದು ನಮಗೂ ಸೇರಿದ್ದು. ಆಶ್ರಯ ಇಲ್ಲದ ಬಳ್ಳಿಗೆ ಆಶ್ರಯ ಆಗುವೆಯಾ? ಅಂದ್ರೆ? ನೇರವಾಗಿ ಹೇಳ್ತೀನಿ ಕೇಳು, ನೀನು ಸರೋಜನ ಮದುವೆ ಆಗಬೇಕು. ಇದು ಸಾಧ್ಯವೇ? ಸಾಧ್ಯವಾಗದನ್ನು ಸಾಧ್ಯ ಮಾಡಿ ತೋರಿಸು ಮೊದಲು. ನಾನು ಒಪ್ಪಿಕೊಂಡ್ರು? ಅಣ್ಣ ಒಪ್ಪಬಹುದಾದ್ರು, ಆದ್ರೆ ಅತಿಯಾಗಿ ಬರುವಳ ಒಪ್ಪಿಕೊಳ್ಳಬೇಕಲ್ಲ. ಇದು ಕೇವಲ ವ್ಯವಹಾರದ ಅನುಬಂಧ ಅಲ್ಲ, ಪತಿ ಪತ್ನಿಯರ ಸಂಬಂಧ. ಏನಮ್ಮ ಸರೋಜ, ವಿವೇಕ ಶ್ರೀಮಂತನಲ್ಲೆದ್ದಿದ್ರು ಗುಣವಂತನಮ್ಮ. ಅಣ್ಣ, ಸಂಸಾರ ಮಾಡಬೇಕು ಅನ್ನೋ ಹೆಣ್ಣಿಗೆ ಬೇಕಾದ್ದು ಶ್ರೀಮಂತಿಕೆ ಅಲ್ಲ, ಮಾಡಿಕೊಂಡ ಗಂಡನ ಗುಣ, ಶೀಲ, ಚಾರಿತ್ರ್ಯದ ಮೆರುಗಣ್ಣ. ಅಂಥವನನ್ನ ಮದುವೆ ಆದ್ರೆ ಆ ಸಂಸಾರ ಹೂ ಹರಡಿದ ಮಂಚದ ಮೇಲೆ ಉಯ್ಯಾಲೆ ಆಡದಂತೆ, ಜೀವನ ಬಂಗಾರವಾದಂತೆ, ಅಲ್ವೇ ಸರೋಜ? ಆಗ್ಲಿ ಕೈಲಾಸ, ನಿನ್ನ ಮಾತಿಗೆ ನಾನು ಪ್ರತಿ ಆಡುದಿಲ್ಲ, ಆದ್ರೆ ನನ್ನ ಮಾತಿಗೆ ನೀನು ಎದುರಾಡಬಾರ್ದು. ಅಯ್ಯಯ್ಯೋ, ಏನಪ್ಪ ಅದು, ನನ್ನ ಕೈಲಾಸ ಕಾಣಿಸ್ಬೇಕು ಅಂತಿದೇನೋ? ಚೇ, ನನ್ನ ತಂಗಿ ಜಯ್ಯ ನಿನ್ನ ಅಂದ್ರೆ ಬಿಡುತ್ತೀಯ? ಸದ್ಯ ಜಯ ನನ್ನೊಂದು ಬರಲಿ, ಎಲ್ಲ ವಿಚಾರ ತಿಳಿಸ್ತೀನಿ, ಅದರಂತೆ ನಡೀರಿ. ಈಗ ನಾವಿಲ್ಲಿ ಇಬ್ರೇ, ಇಲ್ಲಿ ನೀವಿಬ್ರು, ಅಲ್ಲಿ ನಾವಿಬ್ರು. ಅಲ್ಲ, ನೆನ್ನೆ ಮೊನ್ನೆ ಹುಡುಗ ವಿವೇಕ ನಿಮಗೆ ಎದುರು ನಿಂತಿದಾರಲ್ರಿ. ಯಾರು ಯಾರು? ವಿವೇಕ. ವಿವೇಕ? ಹೌದು. ಆ ಹುಡುಗ ಅಲ್ರಿ, ಫೀಸ್ಗೆ ಹಣ ಇಲ್ಲ ಅಂತ 50 ರೂಪಾಯಿ ನಿಮ್ಮ ಹತ್ರ ಇಸ್ಕೊಂಡು ಹೋದನು. ಅದು ಅಲ್ದೆ ರಾಜಕೀಯದ ಗಂಧ ಗಾಳಿ ಇಲ್ದವರೆಲ್ಲ ನಿಂತು ಗಬ್ಬೆಬ್ಸ್ತಾ ಇದಾರಲ್ರಿ. ಕೈಲಾಸ, ಎದುರಾದವರು ಯಾರು ಉಳಿದಿದಾರೋ ಬಚ್ಚ ಅವನಿನ್ನು, ಅವನು ಉಳಿಯಲ್ಲ. ಆದ್ರೂ ಊರಲ್ಲಿ ಅವನು ವರ್ತಿಸಿದೆ ಸಾವುಕಾರ್ರೆ. ಜೋರಾಗಿ ಪೆಂಡಾಲ ಹಾಕ್ಸೋ ಅವನ ಅಪೋಸಿಟ್ ಆಗಿ, ಹತ್ತಾರು ಮೈಕ್ ಹಾಕ್ಸೋ ಸಿನಿಮಾ ನಟರನ್ ಕರ್ಸೋ, ಅದ್ರಲ್ಲೂ ಖಳನಾಯಕರನ್ ಕರ್ಸೋ, ಭರ್ಜರಿ ಭಾಷಣ ಬಿಗಿತಾರೆ, ಎಲ್ಲಾರನ್ನು ಬಯಸ್ಬಿಟ್ಟು ಭಾಷಣ ಮಾಡಿಸ್ಬಿಟ್ರೆ. ಭಾಷಣಕ್ಕೆ ಮರಳಾಗೋದು ಮುಗೀತು, ಸೀರೆ ಪಂಚೆ ಕಾಲಾನು ಆಯ್ತು, ಬರೀ ಯೋಗ್ಯತೆ. ಈಗ ಯೋಗ್ಯತೆ, ಯೋಗ್ಯತೆಗೆ ನನಗೇನು ಕಡಿಮೆ?
ನಾನು ಮಾಡದಿರೋ ಕೆಲಸ ಯಾವ್ದಿದೆಯೋ ಕೈಲಾಸ. ಸರಿ, ಸೊಸೈಟಿ ದುಡ್ಡು ಎತ್ತಿ ಹಾಕಿಲ್ವಾ? ಭೂ ಪೋರ್ಸಿನ ಕಮಿಷನ್ ತಿಂದು ಅದನ್ನ ರಾಜೀವ್ ಗಾಂಧಿ ತಲೆ ಮೇಲೆ ಹಾಕಿಲ್ಲ. ಬಾಟ್ಲಿಲೆ ಬಂಗ್ಲೆ ಕಟ್ಲಿಲ್ವಾ? ನೆಲ ಮಾರಿ ಮನೆ ಮಾಡ್ಲಿಲ್ವಾ? ಡೆಲ್ಲಿ ಟೆಲಿವಿಷನ್ ನಲ್ಲಿ ಸುದ್ದಿ ಓದೋಳನ್ನ ನಾನು ಇಟ್ಕೊಳ್ಳಿಲ್ವಾ? ಏನ್ ಮಾಡಿಲ್ಲ ಹೇಳು. ಚಂದುಳ್ಳಿಯರ ಜೊತೆ ಚಕ್ಕಂದ, ಶ್ರೀ ಅಂದವರ ಇತಿ ಶ್ರೀ, ಒಂದ ಎರಡ ಇಷ್ಟು ಸಾಲ್ದೇನೋ ನನ್ನ ಮಗನೇ ನನ್ನ ಯೋಗ್ಯತೆ. ಆ ಯೋಗ್ಯತೆ ಎಲ್ಲ ಸಾಕಷ್ಟಿದೆ. ಸ್ವಲ್ಪ ಕೈ ಬಿಚ್ಚಿ ಕೆಲಸ ಮಾಡಿದ್ರೆ ಈಗ ಕೆಲಸ ಆಗತ್ತೆ. ಹಾಗಂದ್ರೆ ಹಿಂದೆ ನೀವು ಮಾಡಿದ್ರಲ್ಲ, ಒಂದು ಬಾಟ್ಲಿ ಸೆರೆ ಐದು ರೂಪಾಯಿ. ಸಾಲದಿಲ್ಲ, ಕಳಿಸಾರ್ತೀನಿ. ಸೆರೆ ಕೊಟ್ಟ ಮೇಲೆ ಅದ ಅವ್ರಿಗೆ ಅಭ್ಯಾಸ ಆಗೋಗಿದೆ. ಈಗ ಒಂದು ಬಾಟ್ಲಿ ಅವ್ರು ಒಗ್ಗೋದು ಇಲ್ಲ, ಅದಕ್ಕೆ ಅವ್ರು ಬೊಗ್ಗೋದು ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು. ಏನು? ಎಣ್ಣೆ ಬ್ಯಾರಲ್ ತರಿಸ್ಬಿಡ್ತೀನಿ, ತುಂಬಿಟ್ಟು ಬಿಡು. ಅಲ್ಲೇ ಕುಡಿದು ಸ್ನಾನ ಮಾಡಿ ಅಲ್ಲೇ ಮನೆ ಕಂಬಿಡ್ಲಿ. ಕೈಲಾಸ, ಏನಾದ್ರೂ ಮಾಡಿ ನಾನು ಈ ಸಾರಿ ಎಲೆಕ್ಷನ್ ಅಲ್ಲಿ ಗೆಲ್ಲಲೇಬೇಕು. ಹಣ ಎಷ್ಟಾದ್ರೂ ಖರ್ಚಾಗ್ಲಿ. ಸಾವುಕಾರ್ರೆ ನೋಡ್ರಿ ನೋಡ್ರಿ, ವಿವೇಕನ ಪಾರ್ಟಿ ಅವ್ರು ಬರ್ತಾ ಇದಾರೆ ಈ ಕಡೆ. ಕೈಲಾಸ, ಆ ಗುಂಪಿನಲ್ಲಿ ಅವಿವೇಕನ ಹಿಂದೆ ಯಾರು? ಅದು ಮತ್ಯಾರು? ಸರೋಜಾ. ಅದ್ ಯಾಕೆ ಅಲ್ಲಿ ಹೋದ್ಲವಳು? ಯಾರನ್ ಕೇಳಿ ಹೋದ್ಲವಳು ಅಲ್ಲಿಗೆ? ಮೇಲೆ ಯಾರನ್ನ ಕೇಳ್ಬೇಕ್ರಿ? ವಿವೇಕ ಸರೋಜನ್ನ ಮದ್ವೆ ಆದ್ನಲ್ಲ. ಮದ್ವೆನ? ಮದ್ವೆ ಮಾತ್ರನ ಅಥವಾ ಎಲ್ಲ ಆಗೋಯ್ತಾ? ಅವನೇನ್ ಗಂಡ್ಸಲ್ವಾ? ಗಂಡ್ಸ ನೋಡ್ಕೋತೀನಿ ಮಗನೇ. ವಿವೇಕ, ನಿನ್ನ ನಾನು ನೋಡ್ಕೋತೀನಿ ಕಣೋ. ಯುವಕ ಮುಖಂಡ ವಿವೇಕನಿಗೆ, ಕ್ರಾಂತಿಕಾರಿ ವಿವೇಕನಿಗೆ, ಶ್ರೀಮಂತರ ದಬ್ಬಾಳಿಗೆ, ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ವಿವೇಕಪ್ಪನವ್ರು ಮಾತಾಡ್ಬೇಕು. ವಿವೇಕಪ್ಪನವ್ರು ಮಾತಾಡ್ಬೇಕು. ಸದ್ದು ಸದ್ದು. ಈಗ ವಿವೇಕಪ್ಪನವರು ಮಾತನಾಡ್ತಾರೆ. ನನ್ನ ಆತ್ಮೀಯ ಬಂಧುಗಳೇ, ಬಾಯಿಂದ ಬರೇ ಬಡವರ ಹಿತ ಹಿತ ಅಂತ ಭಾಷಣ ಬಿಗಿದು ಕುಡುಕರ ಗುಂಪು ಕಟ್ಟಿ ದಿನಕ್ಕೊಂದು ಹೆಣ್ಣು ಹುಡುಕಿ ಹಳ್ಳಿಗಳ ಪಾಲಿಗೆ ಕೆಟ್ಟ ಹುಳುಗಳಾಗಿ ಸ್ವಾರ್ಥ ಬಯಸುವ ಸಾಹುಕಾರರನ್ನು ಎಚ್ಚರಿಸಬೇಕಾದು ನಮ್ಮ ಮೊಟ್ಟ ಮೊದಲನೇ ಕರ್ತವ್ಯ. ಅಂಥವರಿಗೆ ಚಪ್ಪಲಿ. ಅಯ್ಯೋ ಅಯ್ಯೋ, ಚಪ್ಪಲಿ ಹೊಡೆಸ್ಕೊಂಡ್ರೆ ರಾಜಯೋಗ ಸಾಹುಕಾರರೇ, ಯಾರಿಗುಂಟು ಯಾರಿಗಿಲ್ಲ ಈ ಚಾನ್ಸ್ ಹೊಡೆಸ್ಕೊಂಬಿಡಿ. ಹೊಡೆಸ್ಕೋ ಮಗನೇ ನೀನೇನೆ. ಹಾಗೆಲ್ಲ ಯೋಗ ಬರು ಆಗಿದ್ರೆ ಹೊಸ ಚಪ್ಪಲಿ ಕೊಡಿಸಿ ಮನೆ ಕರೆಸಿ ಹೊಡೆಸ್ಕೋತಿದ್ದೆ ಕಣ. ಒಂದ್ ಕೆಲಸ ಮಾಡು ನೀನು. ಏನು? ಈ ಎಲೆಕ್ಷನ್ ಟೈಮ್ ನಲ್ಲಿ ವಿರೋಧ ಪಾರ್ಟಿ ಅವ್ರಿಗೆ ಜನಗಳೆಲ್ಲ ಚಪ್ಪಲಿ ಹೊಡೆದಿರ್ತಾರ ನೋಡು, ಆ ಹೊಡೆದಿದ್ದನ್ನೆಲ್ಲ ಆರಿಸ್ಕೊಂಬ. ಎಲ್ಲ ಗುಡ್ಡೆ ಹಾಕು. ಬಾಟಾ ಕಂಪನಿ ಎದುರಿಗೆ ಒಂದ್ ಟಾಟಾ ಕಂಪನಿ ಓಪನ್ ಮಾಡಿ ಅದ್ರ ಲೇಬಲ್ ಹಚ್ಚಿ ಮಾರಿಬಿಡೋಣ. ಸೋಳೆ ಮಗನೇ. ಅಲ್ ನೋಡು, ಸರೋಜ ಭಾಷಣ ಶುರು ಮಾಡ್ದಂಗ್ ಕಾಣ್ತಾ ಇದೆ. ನನ್ನವರೇ. ಎಲ್ರು ನನ್ನವರೇ ಅಂತಾಳಲ್ಲು, ಮತ್ತವತ್ತು ನನ್ನನ್ ಯಾಕೆ ಬೇಡ ಅಂದ್ಲು? ನಾನ್ ಯಾಕೆ ಬೇಡ ಆಯ್ತು? ಅಯ್ಯೋ, ಅದ ಹಳೆ ವಿಷಯ, ಇನ್ನು ಮುಂದೆ. ಅದು ಅನುಕೂಲನೆ. ಕೆಲಸ ಮಾಡೋಣ. ಈ ವಾಲ್ ಪೋಸ್ಟ್, ಹ್ಯಾಂಡ್ ಬಿಲ್, ಬ್ಯಾನರ್ ಇದನ್ನೆಲ್ಲ ಜನ ನೋಡಿ ಸಾಕಾಗಿದ್ದಾರೆ. ಈ ನಂಜುಂಡಿ ಕಲ್ಯಾಣ ಸಿನಿಮಾದಲ್ಲಿ ಮಾಲಾಶ್ರೀ ಮಾಡಿದ್ರಳದು, ಮಾಲಾಶ್ರೀ ಅವಳನ್ನ ಕರ್ಕೊಂಬಂದು ಸ್ಟೇಜಿನ ಮೇಲೆ ಒಳಗೆ ಸೇರಿದರೆ ಗುಂಡು ಆ ಹಾಡು ಹಾಡಿಸ್ಬಿಡೋಣ. ಜನ ಸೇರ್ತಾರ, ಅವ್ರ ಓಟೆಲ್ಲ ನಮ್ಗೆ ಗ್ಯಾರಂಟಿ. ಏನಂತೀಯ? ಅಷ್ಟು ಮಾಡ್ಬಿಡ್ರಿ. ಎಲ್ರು ಮೋಸ್ಗಾರರು, ಕಳ್ಳ ಸೋಳೆ ಮಕ್ಕಳು. ನನ್ನ ಹತ್ರನೇ ಇದ್ದು ನನ್ನ ನಾನೇ ತಿಂದು ನನಗೆ ದ್ರೋಹ ಮಾಡಿದ ಬೇವಾರಸಿಗಳು. ನನಗೆ ಓಟ್ ಹಾಕ್ತೀನಿ, ನನ್ನನ್ನೇ ಆರಿಸ್ತೀನಿ ಅಂತ ನಂಬಿಸಿ ದುಡ್ಡು ತಗೊಂಡು ನನಗೆ ಮೋಸ ಮಾಡಿದ್ರಲ್ಲ, ನೋಡ್ಕೊಳ್ತೀನ. ನನ್ನ ಬಿಟ್ಟು ಎಲ್ಲೂ ಹೋಗ್ತಿರೋ? ಬೆಳಗಾಗೆದ್ದು ನಾನೇ ಬೇಕ್ರೋ ನಿಮಗೆ? ನಾನೇ ಅಲ್ವೇನ್ರೋ ನಿಮಗೆ ದುಡ್ಡು ಕೊಡೋದು? ಅವನ್ ಕೊಡ್ತಾನೆ ಅಂದ್ರು. ನನ್ನ ಎದುರೇ ಹಲ್ಗಿಂಜಬೇಕು. ಗಂಡ ನನ್ನ ಮಕ್ಕಳ, ನಿಮ್ ಹೆಂಡ್ರು ಮಕ್ಕಳು ಅಕ್ಕ ತಂಗಿ ಎಲ್ಲರನ್ನು ಎಳ್ತರಿಸಿ ದುಶಾಸನ ದ್ರೌಪದಿ ಸೀರೆ ಎಳೆದ ಹಾಗೆ ನಿಮ್ಮನ್ನ ಎದುರು ನಿಲ್ಲಿಸಿ ಅವ್ರ ಸೀರೆ ಎಳೆದ ಬತ್ತನೆ ಮಾಡ್ತೀರೋ? ಬತ್ತನೆ ಮಾಡ್ತೀರಿ. ಓ ಸಾವುಕಾರ್ರೆ, ನಿಮಗೆ ಬಿ ಪಿ ಇದೆ, ಹೆಚ್ಚು ಕೂಗಾಡ್ಬೇಡಿ, ಹಾರ್ಟ್ ಫೇಲ್ ಆಗಬಹುದು. ಆಗ್ಲು ಆಗ್ಲಿ, ನನ್ನ ಹಾರ್ಟ್ ಫೇಲ್ ಆಗೋದ್ರೊಳಗೆ ನಿಮ್ ಹಾರ್ಟ್ ಹಿಚ್ಕಿ ಹಿಚ್ಕಿ ಸಹಿಸ್ತೀನಿ. ಪದ್ಮಾಶ್, ನನ್ನ ಮಗನೇ ಕೈಲಾಸ, ನೀನು ಅವ್ರ ಕಡೆ ಸೇರ್ಕೊಂಡಿದ್ಯೇನೋ? ನನ್ಗೆ ಅವಮಾನ ಮಾಡ್ತಿದ್ಯೇನೋ? ಮಿಂಡ್ರಿಗೆ ಹುಟ್ಟಿದವನೆ. ಸರಿ, ಇದು ಚೆನ್ನಾಗಿದೆ. ನಾನೇನು ಮಾಡಿದೆ? ನೋಡೇ,
ನೀವು ತಪ್ಪಗಿರಿ, 6 ತಿಂಗಳು ಅವರು ಸೀಟ್ ನಿಮ್ಗೆ ಕೊಡ್ತಾರೆ. ಕೈಲಾಸ, ನನ್ನ ಎದೆ ಸ್ವಲ್ಪ ನೀವ್ತೀಯ? ನಾನು ಹೇಳಿದ್ರೆ ಕೇಳ್ತೀರಾ? ಈಗ ಎದೆ ನೋವು ಅಂತೀರಿ, ವಯಸ್ಸು ಬೇರೆ ಆಯ್ತು. ಯಾರಿಗೋ ಯಾರಿಗೋ, ನನಗ್ ವಯಸ್ಸು ಆಯ್ತಾ? ನಿನ್ನ ಅಕ್ಕನ್ ಬ್ರಹ್ಮ ಕಣ ನಾನು, ಬ್ರಹ್ಮ. ಅಯ್ಯೋ, ಬೀಟಿಂಗ್ ಜಾಸ್ತಿ ಮಾಡಬೇಡ್ರಿ. ಹಾ, ಈಗ ಸಮಾಧಾನ ಆಯ್ತಾ? ಈ ನೀವುದಕ್ಕೆ ನೀವೊಂದು ಯಾವ್ದಾರ ಒಂದು ಸುಳ್ಳ ಇಟ್ಕೋಬೇಕು. ಮೆತ್ತನೆ ಕೈ, ಕಣಕಣ ಬಳೆ ಶಬ್ದ, ಹಾ ಅಂತ ನೀವು ತಾ ಇದ್ರೆ. ಕೈಲಾಸ, 8 ಲಕ್ಷ ಎಗರು ಹೋಯ್ತಲ್ಲೋ ಈ ಚುನಾವಣೆಯಲ್ಲಿ, ಈ ಸಾರ್ತಿ ಒಂದ್ 25-30 ಲಕ್ಷ ರೂಪಾಯಿನಾದ್ರೂ ಹೊಡೆದು ಹಂಚಬೇಕು ಅಂತಿದ್ದೆ ನಮ್ಮವ್ರಿಗೆಲ್ಲ. ಅದೇ ತಪ್ಪು ನೀವು ಮಾಡಿದ್ದು. ಪಿರಂಗಿ, ಬಾಟ್ಲಿ, ಭೂಮಿ, ಕಮಿಷನ್, ನೀವೊಬ್ರೇ ತಿನ್ನಬೇಕು ಅಂತ ಮಾಡಿದ್ರಿ. ಎದುರು ಪಾರ್ಟಿಯವ್ರಿಗೂ ಪಾಲ್ ಕೊಟ್ಟಿದ್ರೆ ಎಲ್ಲೂ ಲೀಕ್ ಔಟ್ ಆಗ್ತಿರಲ್ಲ. ಈಗ ಆದಿದ್ದಾಯ್ತು, ಬಡ್ಕೊಳ್ಳೋರು ಬಡ್ಕೊಳ್ಳಿ, ನೀವು ಸುಮ್ಮನೆ ದೇವರಿದ್ದಾಗ್ರಿ. ಅದಲ್ವೋ ಆ ಚುನಾವಣೆ ಹೊಡೆಯೋ ಗೋಲಿನ? ಅದಲ್ವೋ ನಾನು ಹೇಳ್ತಾ ಇರೋದು, ಆ ಸರೋಜಾ ಅವಿವೇಕನ್ ಜೊತೆ ಸೇರಿ ಮೇರಿತಿದಾಳಲ್ಲೋ. ಅವಿವೇಕ ಅಲ್ರಿ, ವಿವೇಕ. ನನ್ನ ಪಾಲ್ಗೆ ಅವನು ಅವಿವೇಕ. ಸರಿ, ನಾನೇ ಗಂಡಸು ಅಂತ ಎದೆ ಉಬ್ಬಿಸ್ತಾ ಇದ್ದಾನೆ, ಅವನು ಕೊಬ್ಬಿಳಿಸ್ಬೇಕು. ಉಪಾಯದಲ್ಲಿ ಅವನು ಇಲ್ಲಿ ಕರೆಸು, ಅವನು ಗಂಡಸ್ತಾನನೇ ತೆಗೆಸ್ಬಿಡೋಣ. ನಮಸ್ಕಾರ ಸಾವುಕಾರ್ರೆ. ಬೆಂಕಿ ಹಚ್ಚಿತು ನಿನ್ ನಮಸ್ಕಾರಕ್ಕೆ ಹೋಗಯ್ಯ. ಓ ನೀನಾ? ನಾನ್ ಯಾರೋ ಸಾಲಗಾರ ಅಂತಿದ್ದೆ. ಓ ಬಾಪ ವಿವೇಕ, ಬಾ ತಮ್ಮ, ಬಾರೋ ಬಾರೋ ಕೂತ್ಕೊಳು. ನಿಂತೆ ಇದೆಯಲ್ಲಪ್ಪ, ಬಹಳ ಸಂತೋಷ. ನಾನೇ ಬಂದು ನಿನ್ನನ್ನು ಕಂಡು ನಿನಗೆ ಶುಭಾಶಯ ಹೇಳಬೇಕು ಅಂತ ಮಾಡಿದ್ದೆ. ಏನ್ ಮಾಡ್ಲಿ, ಟೈಮ್ ಇಲ್ಲ. ಆ ಕಡೆ ಡೆಲ್ಲಿಯಿಂದ ರಾಜೀವ್ ಗಾಂಧಿ ಅವ್ರ ಫೋನು, ಬೆಂಗಳೂರಿಂದ ಹೆಗಡೆ ಅವ್ರ ಫೋನು, ಈ ಕಡೆ ಗುಂಡೂರಾಯರ್ ಫೋನು, ಆ ಕಡೆ ದೇವೇಗೌಡರ ಫೋನು, ಆ ಕಡೆ ಯಡಿಯೂರಪ್ಪನ ಫೋನು, ಒಂದ ಎರಡ ಬರೀ ಫೋನ್ ಆಗೋಯ್ತು ನೋಡೋ ಇವನ. ಹೌದು ನೋಡ್ರಿ, ನಮ್ಮ ದೇಶದಲ್ಲಿ ಸೋತವ್ರಿಗೆ ಫೋನ್ ಜಾಸ್ತಿ. ಯಾಕೆ ಗೊತ್ತೇನ? ಅಯ್ಯೋ ಪಾಪ, ಹೀಗಾಯ್ತಲ್ಲ, ಹೀಗಾಗಬಾರ್ದಾಗಿತ್ತು, ಆಗಬಾರ್ದಾಗಿತ್ತು ಅಂತ ಬರೀ ಫೋನೇ. ಹೌದಪ್ಪ, ನಮ್ ದೇಶದಲ್ಲಿ ಹಾಗೇನೆ, ಸೋತವ್ರನ್ನ ಯಾವ್ದಾರ ದೇಶದಲ್ಲಿ ರಾಜ್ಯಪಾಲನ ಮಾಡ್ಬಿಡ್ತಾರೆ. ಸೋತ್ರು ಸೀಟು, ಗೆದ್ರು ಸೀಟು. ಇದೇನ್ ಸಾವುಕಾರ, ನೀವು ನನ್ನನ್ ಕಾಣೋದಕ್ಕೆ ಬರ್ಬೇಕಾಗಿತ್ತ? ನಾನು ಎಷ್ಟಾದ್ರೂ ಚಿಕ್ಕವನು, ನೀವು ರಾಜಕೀಯದಲ್ಲಿ ಪಳಗಿದ ಹಳೆ ಹುಲಿ, ನಾನು ಈಗ ಹೊಸದಾ ಕಾಲಿಡ್ತಿರೋ ಮಗು. ಮಗು ಅಂತೆ ಮಗು, ಅಂಬಗಾಲ ಇಟ್ಕೊಂಡು ಬಂದು ನನ್ನ ಎದೆ ಮೇಲೆ ಬಂದ್ಬಿಟ್ಟಿದೀಯಲ್ಲಪ್ಪ. ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ಟೆ, ಬರ್ಬೇಕು. ನಿಮ್ಮಂತ ಹುಡುಗರು ಬರ್ಬೇಕಪ್ಪ, ಮುಂದ್ ಬರ್ಬೇಕು. ಏನು, ನಿಮ್ಮಂತ ಹಿರಿಯರ ಆಶೀರ್ವಾದ ಬೆಂಬಲ ಎಲ್ಲ ನಮಗ್ ಬೇಕು. ಕೈಲಾಸ ವಿವೇಕ ಗೆದ್ದು ಬಂದ ಧೀರ, ಇವನಿಗೆ ನಮ್ಮ ಲೆಕ್ಕ ಗೊತ್ತಲ್ಲ, ಲೆಕ್ಕ ನಮ್ಮ ಲೆಕ್ಕದಲ್ಲಿ ಒಂದು ಸತ್ಕಾರ ಕೂಟ ಇಡಬೇಕಣ್ಣ. ಅದೆಲ್ಲ ಏನು ಬೇಡ ಸಾವುಕಾರ. ಬೇಡ ಅಂದ್ರೆ ಹೇಗಪ್ಪ? ಹೂವಿನವ್ರಿಗೆ ಹೇಳಿ ಒಂದು ಕುಚ್ಚು, ಒಂದು ದೊಡ್ಡ ಹಾರ, ಕುಚ್ಚು ದಪ್ಪನಾಗಿ ಕೆಳಗಡೆ ನೇತಾಡ್ತಿರ್ಬೇಕು, ವಾಸನೆ ಹೂವೇ ಆಗ್ಬೇಕು, ಅದನ್ನ ಚೆನ್ನಾಗಿ ತಯಾರು ಮಾಡಬೇಕು, ಸೆಂಟ್ ಹಾಕಿರ್ಬೇಕು ಅಂತ ಎಲ್ಲ ಹೇಳಿದಿನಿ. ಎಲ್ಲಾ ಕೆಂಪು ಬಣ್ಣದ್ದೇ ಇರ್ಲಿ. ಬರೀ ಕೆಂಪು ಬಣ್ಣ ಯಾಕ್ರಿ? ಹುಡುಗ ತೊಂಡೆ ಹಣ್ಣು ಇದ್ದಾಗಿದ್ದಾನೆ, ಅವನ ಬಣ್ಣ ಯಾವುದು, ಹೂವಿನ ಬಣ್ಣ ಯಾವುದು ಅಂತ ಜನರಿಗೆ ಗೊತ್ತಾಗಿರಬಾರ್ದು. ಸ್ಟೇಜ್ನಲ್ಲಿ ಲೈಟು ಕೆಂಪು ಇರಬೇಕು. ಸಾವುಕಾರರು ಮಾಡಿಸೋ ತಯಾರಿ ನೋಡಿದ್ರೆ ನನ್ನ ಮೇಲೆ ಕಳಿಸೋ ಕಾಣುತ್ತೆ. ಯಾಕಪ್ಪ ಇಷ್ಟು ಬೇಗ ಅಂತ ಕೆಟ್ಟ ಮಾತಾಡ್ತೀಯ? ಹೊಸದಾಗಿ ಮದ್ವೆ ಆಗಿದೀಯ, ಚುನಾವಣೆಯಲ್ಲಿ ಗೆದ್ದಿದೀಯ, ಈಗಲೇ ಕಳಿಸಿದಿ ಹೇಗಪ್ಪ? ಕೈಲಾಸ ಸಾವುಕಾರ್ರೇ, ಎಲ್ಲ ವ್ಯವಸ್ಥೆ ಮಾಡಿ ಅಣ್ಣ ಅವ್ರನ್ನ ಒಳಗ್ ಕರ್ಕೊಂಬಾರೋ, ನಾನು ಒಳಗಿರ್ತೀನಿ. ಕೈಲಾಸ ವಿವೇಕ, ಪರಿಸ್ಥಿತಿ ಗಂಭೀರ ಇದೆ, ಆದ್ರೂ ನೀನೇನು ಹೆದರ್ಬೇಕಾಗಿಲ್ಲ. ಕೈ ಮೀರುತ್ತೆ ಅಂತ ತಿಳಿದಾಗ ಸೂಕ್ಷ್ಮವಾಗಿ ಸೂಚನೆ ಕೊಡ್ತೀನಿ, ನೀನು ನಟನೆ ಮಾಡ್ತಾ ಇರ್ಬೇಕಷ್ಟೇ. ಕೈಲಾಸ ಕೊಟ್ಟಿದ್ದೆ ಆ ಬೆತ್ತಲೆ ಹೆಣ್ಣಿದೆಯಲ್ಲ ಕುಣಿತದ ನೋಡು, ಬೆತ್ತಲೆದು ಕ್ಯಾಮ್ರೆ, ಅವರನ್ನೂ ಕಳಿಸು. ವಿವೇಕ ನೀನು ಕುಣಿಬೇಕು ಅವ್ರ ಜೊತೆಗೆ. ಸಾವುಕಾರ್ರೆ, ಪುನಃ ಹೊರಗೆ ಬರ್ಲಿಕ್ಕೆ ಅವಕಾಶ ಇದೆಯಲ್ಲ. ಎಂತ ಮಾತಾಡ್ತೀಯ ನೀನು? ಏನ್ ಹಾಗಂದ್ರೆ, ಇವತ್ತು ಇಲ್ಲೇ ಮಲಗಿ ಬೆಳಗ್ಗೆ ಎದ್ದೋದ್ರಾಯ್ತು, ಇಲ್ಲಿ ಬಂದವರು ಹೋಗೋದಕ್ಕೆ ಮನಸ್ಸೇ ಮಾಡೋದಿಲ್ಲ. ಹಾಗಿದೆ ನಮ್ಮ ಸತ್ಕಾರ. ಬಾ ಧೈರ್ಯವಾಗಿ ಬಾರಪ್ಪ. ನನಗೇನು ಬೆದರಿಕೆ, ನಾನೇನು ಗಂಡಸಲ್ವೇ? ಸರಿಯಾಗಿ ಹೇಳಿದೆ, ನಿಜವಾದ ಗಂಡಸು ನೀನು. ಬಾ ವಿವೇಕ, ಕೂತ್ಕೋ ಆ ಸೋಫಾದ ಮೇಲೆ. ಓಹೋ, ಏನಿದು ಸಾವುಕಾರ್ರೆ, ಒಳ್ಳೆ ಇಂದ್ರಲೋಕಕ್ಕೆ ಬಂದ ಹಾಗಿದೆಯಲ್ರಿ. ಯಾವನೇ ಗೊತ್ತಾಯ ಇಂದ್ರಲೋಕ, ಸುಮ್ಮನೆ ಬಾಯಿನಲ್ಲಿ ಹೇಳ್ಕಂತೀವಿ ಅಷ್ಟೇ, ಅದ್ರ ಅಪ್ಪನಂಗಿದೆ ಇದು. ಏನ್ ತಗೋತೀಯ? ಏನು ಫಾರಿನ್ನೋ ಇಂಡಿಯನ್ನೋ ವಿಲೇಜ್?
ನನ್ಗೆ ಅರ್ಥವಾಗ್ಲಿಲ್ಲ. ಥಣೇನ್ನ ಮತ್ತೆ ಎಲೆಕ್ಷನ್ ನಿಂತ್ಕೊಂಡ್ಯೋ? ಇದೆಲ್ಲ ಅಭ್ಯಾಸ ಇದ್ರೇನೆ ತಮ್ಮ ಸೀಟ್ ಉಳಿಯೋದು. ಅಂತ ಸೀಟ್ ನನಗೆ ಬೇಕಾಗಿಲ್ಲ ಸಾವುಕಾರ್ರೆ. ಚೆನ್ನಾಗಿ ಕುಡಿದು ಸೀಟ್ ಅಂಟ್ಕೊಂಡಿದ್ರೇನೆ ಸೀಟ್ ಉಳಿಯೋದು. ಗಟ್ಟಿಯಾಗಿ ಕೂತು ಬಿಡ್ಬೇಕು. ಎದ್ರೆ ಎದ್ರೆ ಬೇರೆಯವ್ರು ಎಳ್ಕೊಂಡ್ಬಿಡ್ತಾರೆ ನಿನ್ ಕುರ್ಚಿನ. ಸಾವುಕಾರ್ರೆ ಇದೆಲ್ಲ ದುಡ್ಡಿದ್ದವರಿಗೆ ಇರ್ಲಿ, ನಾನು ಬಡವ, ದೊಡ್ಡವರಾದ ನೀವು ಹೀಗೆ ನನ್ನ ದಾರಿ ತಪ್ಪಿಸ್ಬೇಡಿ. ದೊಡ್ಡವರು ಯಾರು ಸಣ್ಣವರು ಯಾರು? ದುಡ್ಡಿನಿಂದ ದಡ್ಡತನ ಬೆಳೆಸ್ಕೊಂಡ ನಮ್ಮಂಥವ್ರು ದೊಡ್ಡವರೇನಯ್ಯ. ಇಟ್ಟವರು ಕೊನೆಗೆ ಒಬ್ರು ಕಟ್ಕೊಂಡು ಸತ್ತಿಲ್ಲ. ಜೇನೊಣ ಮಧು ಸಂಗ್ರಹ ಮಾಡುತ್ತೆ, ಯಾರೋ ನನ್ನಂಥವ್ರಾದ್ರೂ ಸವಿ ನೋಡಿಬಿಡ್ತೀವಿ. ನಿಮ್ಮಂಥವ್ರಿಗೋಸ್ಕರನೇ ಕಣಯ್ಯ ನಾನು ಹಣ ಇಟ್ಟಿರೋದು. ತಿನ್ನಿಸಿ ಕೈ ತೊಳ್ಕೊಂಡ್ಬಿಡ್ತೀನಿ ಬಾ. ಸಾವುಕಾರ್ರೆ ಜನ ನಿಮ್ ಬಗ್ಗೆ ಏನೇನೋ ಅಂತಾರೆ, ಆದ್ರೆ ನೀವು ಮಾತ್ರ ಅಂಥವ್ರಲ್ಲ, ಬಹುದಾರಿಗಳು. ಅಬ್ಬಾ ಬಾಬು, ನೀನೊಬ್ಬನಾರ ನನ್ನ ಅರ್ಥ ಮಾಡ್ಕೊಂಡಿದೀಯಲ್ಲಯ್ಯ. ನಮ್ಮ ಕ್ಷೇತ್ರದ ಜನ ಅರ್ಥ ಮಾಡ್ಕೊಳ್ಳೋದು ಒಂದೇ, ನೀನೊಬ್ಬನೇ ನನ್ನ ಅರ್ಥ ಮಾಡ್ಕೊಳ್ಳೋದು ಒಂದು. ಸಾವುಕಾರ್ರೆ ಇದ್ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಹಾರಿ ಬರುವ ಹಕ್ಕಿ ಮರಿಗೆ ಒಂದು ಕೈಯಲ್ಲಿ ಹಣ್ಣು ಇನ್ನೊಂದು ಕೈಯಲ್ಲಿ ಕಲ್ಲು ತೋರಿಸುವ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗಲಿಲ್ಲ. ಏನ್ ಹೇಳಬೇಕು ಅದನ್ನ ನೇರವಾಗಿ ಹೇಳಿ, ವ್ಯರ್ಥ ನನ್ನ ಸಮಯ ಹಾಳು ಮಾಡಬೇಡಿ. ಏನು ಹಾಗಂದ್ರೆ ನಿನ್ನನ್ನು ಮನೆ ಕರೆಸಿ ನಿನಗೆ ವಿಷ ಹಾಕ್ತೀನೇನ ನಾನು? ಹೌದು, ನಾನು ಅಂಥವನೇ ಕಣೋ. ನೀನ್ ಹೇಳಿದ ನಿಜ. ಬದಮಾಶ್ ಲಫಂಗ ರಾಕ್ಷಸ. ಓ ಶಾಂತಿ 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 ಅಂದ್ಕೊಂಡೆ ಆ ಮುದುಕ ಮಹಾತ್ಮ ಗಾಂಧಿ ಗುಂಡೋಡಿಸ್ಕೊಂಡು ಸತ್ತ. ಧರ್ಮರಾಯ ಹಸ್ತಿನಾವತಿನೇ ಕಳ್ಕೊಂಡ. ಹರಿಶ್ಚಂದ್ರ ಮಹಾರಾಜ ಹೆಂಡತಿ ಮಕ್ಕಳನ್ನ ಮಾರ್ಕೊಂಡ. ಹೆಗಡೆ ಬೊಮ್ಮಾಯಿಗಳು ಶಾಂತಿ ಅಂತ ಸೀಟ್ಗಳನ್ನೇ ಕಳ್ಕೊಂಡ. ಇದು ಶಾಂತಿ ಅಂದವರಿಗೆ ಸಿಗೋ ಪ್ರತಿಫಲ. ಏ ಗಾಂಧಿ ಟೋಪಿಗೆ ಹಾಕೊಂಡವರೆಲ್ಲ ಗಾಂಧಿ ತತ್ವ ಪಾಲಿಸಿದ್ದಿದ್ರೆ ಬೆಂಗಳೂರಲ್ಲಿ ಇಷ್ಟೊಂದು ಆರ್ ಸಿ ಸಿ ಬಿಲ್ಡಿಂಗ್ ಎಲ್ಲೋ ಏರ್ತಾ ಇತ್ತು? ಕೊಳಚೆ ಕಂಡಲ್ಲಿ ಕೊಳಚೆ, ಕೊಳಚೆ ಕಂಡಲ್ಲಿ ಡಿ ಡಿ ಟಿ ಪಿನಾಯಿಲ್ ಹಾಕಬೇಕು. ಅದನ್ನ ಬಿಟ್ಟು ಗಂಧದನ್ನೇ ಹಾಕಿ ಶುದ್ಧಿ ಮಾಡೋದು ಮಹಾಮೂರ್ಖತನ. ನಾನು ಅದನ್ನೇ ಮಾಡ್ತಾ ಇದ್ದೀನಿ ಬುದ್ಧಿವಂತ. ಈಗ ನೀನ್ ನೋವಾದ್ರೂ ತಡ್ಕೋಬೇಕು ನನಗೋಸ್ಕರ. ಸಾವುಕಾರ ಏನಪ್ಪ ಕಟ್ಟಲೆ ಬಟ್ಟೆ ತುಂಬಾ ಕುಡಿದು ಉಗುಳಿ ಒಂದು ಮುಖಕ್ಕೆ ಈಗ ಸೊರ ಹೋಯ್ತು. ಮುಂದೆ ಇರೋದೇ ಮುಂದೆ ಇವರಿಗೆ ಚಟಿ ಆಯ್ತು. ರಕ್ತ ಮಾಂಸ ಕಿತ್ತು ಬರಬೇಕು. ಅಮ್ಮ ಅಯ್ಯೋ ಅಯ್ಯೋ ನನ್ ಬಿಟ್ಬಿಡಿ ಅಮ್ಮ ಅಮ್ಮ. ಸಾವುಕಾರ ಬಾರ್ಕೊಂಡ್ರ ಚಡಿ ಏಟಿನ ಗಾಯಕ್ಕೆ ಮೆಣಸಿನ ಪುಡಿ ಹಾಕು, ಆದ್ರ ಉರಿಗೆ ಸುಡಲಿ, ಆದ್ರ ಉರಿಗೆ ಅವನಿಗೆ ಸ್ವರ್ಗ ಸುಖ ಸಿ. ಅಮ್ಮ ಅಯ್ಯೋ ಸಾವುಕಾರ ಅಯ್ಯೋ ಸಾವುಕಾರ ಹೇಗಿದ್ಯೋ ಗಂಡಸೇ ನಿನ್ನ ಗಂಡು ಸುತನ ಕೈಲಾಸ. ಸಾವುಕಾರಿ ಆ ಕಬ್ಬಿಣದ ಗುಂಡು ತಂದು ಅವನ ಗಂಡು ಸ್ತನ ತೆಗೆದು. ನಿನಗೆ ಸರೋಜ ಬೇಕಲ್ಲ, ಅವಳು ನನ್ನ ಹಕ್ಕಿ ಕಣೋ. ನೋಡ್ತಾ ಇರು ನೋಡ್ತಾ ಇರು ಅವಳನ್ನ ನಿನ್ನ ಎದುರಿಗೆ ಜಜ್ಜಾವು ನಮ್ಮ ಅರ್ಮ ಸ್ಥಳ. ಅದ್ರಲ್ಲಿ ನಾನು ಎಕ್ಸ್ಪರ್ಟ್. ಅಮ್ಮ ಅಮ್ಮ ಪ್ರಜ್ಞೆ ತಪ್ಪಂತೆ ಬೀಳು, ಬೇಕನ್ನ ಹೇಳ್ದ ಕೇಳು. ಸಾವುಕಾರ ಅಯ್ಯೋ ಪ್ರಜ್ಞೆ ತಪ್ಪ, ಇನ್ನು ಜಜ್ಜಿನ ಸತ್ತೆ ಹೋಗ್ತಾನೆ. ಅಯ್ಯಯ್ಯಲ್ಲ ಸತ್ತೆ ಹೋದ ಮುಂದೆ ಗತಿ. ಅಯ್ಯೋ ನಮಗೆ ಸಂಚಕಾರ, ಜನಗಳು ಗೊತ್ತಾಗಿ ದೊಂಬಿ ಹೋದ್ರೆ? ಗೊತ್ತಾದ್ರೆ ಆ ವಿಚಾರ ಬಿಡಿ, ಅವನ್ನ ನಾನು ಅವನ ಮನೆ ಮುಂದೆ ಮಲಗಿಸ್ ಬರ್ತೇನೆ. ಅಯ್ಯೋ ಅಂದಾಗ ಇವತ್ತು ತಾರೀಕು ಎಷ್ಟು? 4. ಇವತ್ತು ಬೆಂಗಳೂರಲ್ಲಿ ಯಾವ್ದೋ ಕೊಲೆ ಕೇಸ್ ಇದೆ ಹೀರಂಗಿದೆ ಅಂತ ಹೇಳಿರ್ಲಿಲ್ವೇ? ಹೌದು ಕಣಯ್ಯ. ಅದಕ್ಕೋಸ್ಕರ ನೀವೊಂದು ಕೆಲಸ ಮಾಡಿ, ಈಗಲೇ ಸೀದಾ ಬೆಂಗಳೂರಿಗೆ ಹೋಗ್ಬಿಡ್ರಿ. ಇದ್ರ ವಿಚಾರ ಬಿಟ್ಬಿಡಿ, ನಾನೆಲ್ಲ ನೋಡ್ಕೋತೀನಿ. ನೋಡ್ರಿ ಎಲ್ಲ ಸ್ಟಾರ್ಟ್ ಮಾಡು. ನಡೀರಿ. ನಿನ್ ಒಳ್ಳೆತನ ನಿನಗೆ ಮುಳುವಾಯ್ತಲ್ಲ. ಇದನ್ನು ಹೀಗೆ ಬೆಳೀತಾ ಬಿಟ್ರೆ ನಾವು ನಮ್ಮಂತ ಬಡಪಾಯಗಳು ಬದುಕೋದೇ ಅಸಾಧ್ಯ. ಇದಕ್ಕೇನಾದ್ರೂ ಪರಿಹಾರ ಮಾಡಲೇಬೇಕು. ದ್ವೇಷವನ್ನ ದ್ವೇಷ ಎಂದಿಗೂ ಗೆಲ್ಲಲಾರ. ಕಾಲ ಮಾತ್ರ ತನ್ನ ನಿರ್ಣಯದಿಂದಲೇ ಮಂಗಳಗೊಳಿಸಲು ಸಾಧ್ಯ. ದೈವ ಬಲ ನಮಗಿರುವಾಗ ಉದ್ರೇಕಗೊಳ್ಳುವುದು ಸರಿಯಲ್ಲಮ್ಮ. ದೈವ ದೇವರು ಎಲ್ಲಿದ್ದಾನೆ ದೇವರು?
ಅವನು ಇದ್ದದ್ದೇ ಆದ್ರೆ ಅವನನ್ನೇ ನಂಬಿ ಬಾಳ ನಮಗೆ ಈ ಸ್ಥಿತಿ ಬರ್ತಿತ್ತೆ. ಇಲ್ಲ ದೇವ್ರ ಇಲ್ಲ, ಒಂದು ವೇಳೆ ಅವನು ಇರೋದೇ ಆದ್ರೆ ಮೋಸಗಾರರ ದೇವ್ರು, ವಂಚಕರ ಸಂಚಿಗೆ ಒಳಗಾಗಿರೋ ದೇವ್ರು, ಧನವಂತರ ಮನೆ ಬಾಗಿಲು ಕಾಯುವ ದೇವ್ರು, ಕಪಟಿಗಳ ತಾಳಕ್ಕೆ ಕುಳಿಯುವ ದೇವ್ರು, ದೀನರ ಪಾಲಿಗೆ ಯವನಾಗಿರೋ ದೇವ್ರು. ಸರೋಜಾ, ಕಾಯುವ ದೇವ್ರ ಬಗ್ಗೆ ಹಾಗೆಲ್ಲ ನಿಂದಿಸಬಾರದು. ಕಷ್ಟಗಳನ್ನು ತಂದೊಡ್ಡುವ ದೇವರೇ, ಘನತೆಯನ್ನು ಜನತೆಗೆ ಎತ್ತಿ ತೋರಿಸಲು ಎಂದೇಕೆ ತಿಳಿಯಬಾರದು? ಅಂತರ್ಯಾಮಿಯ ಅಗೋಚರ ಲೀಲೆ ಯಾವ ಘನ ಕಾರ್ಯಕ್ಕೂ. ಕೈಲಾಸ ಇರಲಿಲ್ವೇ ಅಣ್ಣಯ್ಯ? ಇದ್ದ, ಇದ್ರೂ ಅವನ ಆಂತರ್ಯವೇ ತಿಳಿದಿಲ್ಲ. ನನಗ್ಯಾಕೋ ಆತನ ಮೇಲೆ ಈಗ ಸಂದೇಹ ಬರ್ತಾ ಇದೆ. ಅವನ ಮಾತು ರೀತಿ ಅನುಮಾನಕ್ಕೆ ಆಸ್ಪದ ಕೊಡ್ತಾ ಇದೆ ಅಣ್ಣ. ಅಂದ್ರೆ ತಿಪ್ಪೆಯಲ್ಲಿ ಬೆಳೆಯುವ ಹಕ್ಕಿಯನ್ನು ಉಪ್ಪರಿಗೆಯಲ್ಲಿ ಬೆಳೆಯುವ ಹಕ್ಕಿ ಬಯಸಿದಂತೆ ನಿನ್ನ ಬಾಳಾಗುತ್ತೆ ಅಂತ ಅಪನಂಬಿಕೆನ? ಹಾಗೆಂದು ಆಗದು ಜಯ. ಅಂದು ನನ್ನ ತಂದೆ ಎದುರೇ ನನ್ನ ಶೀಲಭಂಗಕ್ಕೆ ಪ್ರಯತ್ನಿಸಿದ ಆ ನೀಚ ಸಾಹುಕಾರ, ಇಂದು ನನ್ನನ್ನು ವಿಧವೆಯನ್ನಾಗಿ ಮಾಡಲು ಪ್ರಯತ್ನ, ಮುಂದೆ ನನ್ನನ್ನು ಆತನ ಸೂಳೆಯನ್ನಾಗಿ ಮಾಡಿಕೊಳ್ಳುವ ಆಸೆ. ಇಲ್ಲ ಇಲ್ಲ, ಇದು ಕೊಲೆಗಾಡಲೇಬೇಕು, ಆ ಸಾಹುಕಾರನ ಅಂತ್ಯವಾಗಲೇಬೇಕು. ಅವತಾರ ಅವತಾರ, ಪವಿತ್ರವಾದ ನನ್ನ ಶೀಲವನ್ನು ಅಪವಿತ್ರರ ಕೆಸರಿನಲ್ಲಿ ತುಳಿದ ಆ ದುರುಳನ ಕರುಳ ಬಗೆದು ಮಾರಿ ಗೌತಮ ನೀಡುವ ರಣ ಚಂಡಿಯ ಅವತಾರ, ಕಂಡ ಕಂಡ ಬಾಲಿನ ಮೇಲೆ ಕಾಮ ನೋಟವ ಬೀರುವ ಕಾಮಾಂಗನ ಕಂಡು ಕೀಳುವ ಕಲಿ ದುರ್ಗಿಯ ಅವತಾರ, ಮಾಲಿನಿಯ ಮಾನ ಹರಣ ಮಾಡುವ ಮಧಾಂಧನ ಮರ್ದನ ದೈವ ಭದ್ರ ಕಾಳೆ ಅವತಾರ. ಯಾರು ನನ್ನನ್ನು ತಡಿಬೇಡಿ, ಆ ಸಾಹುಕಾರನ ಮರಣ ನನ್ನ ಕೈಯಿಂದಲೇ. ಸರೋಜಾ ಸರೋಜಾ, ನಾನು ಬಂದೆ. ಸಾಹುಕಾರ ಸ್ವಾಗತ. ನಾನಾಗಿ ನಿನ್ನನ್ನು ಕರೆಯಿಸಬೇಕೆಂದು ಮಾಡಿದ್ದೆ, ಆದರೆ ನೀನಾಗಿ ಬಂದೆ. ನನ್ನಲ್ಲಿ ಆ ಆಕರ್ಷಣೆ ಇದೆ, ತಿರಸ್ಕರಿಸಿ ಹೋದವರೆಲ್ಲ ಹುಡುಕಿಕೊಂಡು ಬರಲೇಬೇಕು. ನಿಮ್ಮಪ್ಪನೂ ಇಲ್ಲೇ ಇದ್ದಾನೆ, ನಾವಿಬ್ಬರು ಒಂದಾಗಿ ಬೆರೆಯುವಾಗ ಅಕ್ಕಿ ಕಾಳು ಹಾಕಿ ಹೋಗಲೆಂದು ಕಾಯ್ತಾ ಇದ್ದಾನೆ. ಬಾ ಸರೋಜಾ. ಥೂ ನಿನ್ನ ಮುಖಕ್ಕೆ. ಇಲ್ಲಿ ನಿನ್ನ ಕಿರುಚಾಟ ಒದರಾಟಕ್ಕೆ ಅವಕಾಶವಿಲ್ಲ ಸರೋಜಾ. ಲಜ್ಜೆ ಇಲ್ಲದ ಪಶುವೆ, ಹೆಣ್ಣು ಜಗದ ಕಂಡು, ಕೆರಳಿ ನಿಂತರೆ ಕೆಟ್ಟ ಹುಣ್ಣು. ನೆನಪಿರಲಿ, ಅಸುರರ ಬಸಿರ ಬಗೆದು ನೆತ್ತರ ಕುಡಿದವಳು ಹೆಣ್ಣು. ಸಿಟ್ಟಿನಲ್ಲೇ ನೀವಿಬ್ರು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಲ್ಲ, ಇನ್ನಿಬ್ರೂ ನಕ್ಕು ಬಿಟ್ರೆ ಇನ್ನು ಎಷ್ಟು ಚೆನ್ನಾಗಿ ಕಾಣ್ತೀರಿ ಹೆಣ್ಣು. ನೀರೆಂಥ ಹೆಣ್ಣೆ, ನನ್ನ ಸಂಪುಟದಲ್ಲಿ ಬಂದು ಹೋದ ಹೆಣ್ಣುಗಳು ನೂರಾರು, ಅವುಗಳಲ್ಲಿ ನೀವಿಬ್ಬರು ಹೆಣ್ಣಿನ ರೂಪ ಧರಿಸಿದ ಬೊಂಬೆಗಳ ಮಾತ್ರ. ಸೀರೆ ಉಟ್ಟಿದ್ದೀರಿ, ಕುಪ್ಸ ತೊಟ್ಟಿದ್ದೀರಿ, ಗಡ್ಡೆ ಬೆಳೆದಿಲ್ಲ, ಮೀಸೆ ಬಂದಿಲ್ಲ, ಜಡ ಹಾಕೊಂಡಿದ್ದೀರಿ, ಹೂ ಮಾಡ್ಕೊಂಡಿದ್ದೀರಿ, ಅಂದ್ರೆ ಹೆಣ್ಣು ಒಂದೇ ಇದ್ರಾಗ್ತದ? ಗಂಡಿನ ಲಕ್ಷಣಗಳೇ ಇಲ್ಲ, ಆದ್ರಿಂದ ನೀವು ಹೆಣ್ಣು. ಸಾಹುಕಾರ, ಕೊನೆ ಬಾರಿ ಎಚ್ಚರಿಸ್ತಾ ಇದ್ದೀನಿ, ಸೀತೆಯನ್ನು ಹೊತ್ತೈದ ರಾವಣ ಏನಾದ, ದ್ರೌಪದಿಯನ್ನು ಕೆಳಕಿದ ಕೀಚಕ ಏನಾದ, ಕೊನೆಗೆ ನಿನಗೂ ಆಗೋ ಗತಿ ಅಂದ್ರೆ ಅದೇ. ಅಂದರೆ ಸಾವು, ಸಾವು ಎಲ್ಲರಿಗೂ ಬರುವುದೇ, ಆದರೆ ಸಾವು ಬರುವುದರ ಒಳಗಾಗಿ ಇರುವ ತನ್ನ ಆಸೆಯನ್ನೆಲ್ಲ ತೀರಿಸಿಕೊಂಡು ಸಾವನ್ನು ನೋವಿಲ್ಲದೆ ಸ್ವಾಗತಿಸುತ್ತಾನಲ್ಲ ಅವನೇ ಬುದ್ಧಿವಂತ. ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಹೆಣ್ಣು ಕೇವಲ ಭೋಗದ ವಸ್ತು, ಗಂಡಿನ ಚಟ ತೀರಿಸುವ ಸಾಧನ, ಮಕ್ಕಳನ್ನು ಹೆರುವ ಯಂತ್ರವೆಂದೇ? ನಿನ್ನ ದೃಷ್ಟಿಕೋನವನ್ನು ಬದಲಾಯಿಸಿಕೊ ಸಾಹುಕಾರ, ನಿನ್ನ ಎಲ್ಲ ಆಕಾಂಕ್ಷೆಗಳನ್ನು ಭಸ್ಮ ಮಾಡಬಲ್ಲ ಶಕ್ತಿವಂತ ಹೆಣ್ಣು ನಾನು, ನಿನ್ನೆದುರು ನಿಂತಿರುವ ಹಠ ತೊಟ್ಟ ಹೆಣ್ಣು ಸರೋಜ. ಅಯ್ಯೋ ಹೆಣ್ಣೆ, ಹೆಣ್ಣೆಂದು ಕರೆಯಬೇಕು ಯಾರನ್ನು ಗೊತ್ತೇ? ನಾಡಿಗಾಗಿ ಹೋರಾಡಿ ಬ್ರಿಟಿಷರ ರುಂಡ ಚಂಡಾಡಿದಳಲ್ಲ ರಣರಂಗದ ರಾಣಿ ಕಿತ್ತೂರ ಚೆನ್ನಮ್ಮ, ಅವಳು ಹೆಣ್ಣು. ಮಹಾವೀರ ಛತ್ರಪತಿ ಶಿವಾಜಿ ಸೈನ್ಯದೊಡನೆ ಹೋರಾಡಿ ಅವನಿಂದಲೇ ವೀರ ಮಹಿಳೆ ಎನಿಸಿಕೊಂಡಳಲ್ಲ ಬೆಳವಡಿ ಮಲ್ಲಮ್ಮ, ಅವಳು ಹೆಣ್ಣು. ನಾನು ಎನ್ನುವ ಗಂಡಸರನ್ನ ನೆಟ್ಟಿ ನಿಂತು ಇಡೀ ಭಾರತವನ್ನೇ 16 ವರ್ಷಗಳ ಕಾಲ ದಿಟ್ಟತನದಿಂದ ಆಡಿ ಕೊನೆಗೆ ಹಂತಕರ ಗುಂಡಿಗೆ ಬಲಿಯಾಗಿ ನಕ್ಷತ್ರದಂತೆ ಅಜರಾಮರವಾಗಿ ಉಳಿದು ಭಾರತ ರತ್ನ ಎನಿಸಿಕೊಂಡಳಲ್ಲ ಇಂದಿರಾ ಗಾಂಧಿ, ಅವರು ಹೆಣ್ಣು. ನೀವೆಲ್ಲ ಆಗಲೇ ಅಂದಂತೆ ಕೆಟ್ಟ ಹುಣ್ಣುಗಳು. ನಿನ್ನ ಪಾಲಿಗೆ ಕೆಟ್ಟ ಹುಣ್ಣೇ ನಾನಾಗ್ತೀನಿ, ನನ್ನೊಬ್ಬಳು ಬಲಿಯಾಗೋ ಬದಲೇ ನಿನ್ನ ಬಲಿ ತೆಗೆದೇ ಸಾಯ್ತೀನಿ.
ಇದು ಮಾತ್ರ ಖಂಡಿತ, ನನ್ನ ತಾಯಿ ಆಣೆಗೂ ಸತ್ಯ. ನಿನಗೊಬ್ಬಳು ತಾಯಿ, ಅವಳೊಂದು ಹಾಗರು ಹೆಣ್ಣು, ಆ ತಾಯಿಯ ಮಗಳು ನೀನೊಬ್ಬ ಮಹಾಪತಿವ್ರತೆ. ಹೆಚ್ಚಿನ ಮಾತೈಗಿ ಪ್ರತಿಯಾಡದೆ ನನ್ನ ತೃಪ್ತಿಪಡಿಸು, ಇಲ್ಲ ಅದೇನೆಂದು ಹೇಳಿಬಿಡು. ಒಂದು ವೇಳೆ ವಿರೋಧಿಸಿ ನಿಂತ್ರೆ? ಬಲಾತ್ಕಾರ, ಬಲಾತ್ಕಾರದಿಂದ ನಿನ್ನ ಶೀಲ ಸಂತೆಯಲ್ಲಿಟ್ಟ ಮಾರಾಟದ ವಸ್ತುವಿನಂತೆ ಛಿದ್ರ ಛಿದ್ರವಾಗಿ ಮಾರಾಟವಾಗುವುದು. ಸರೋಜ ದುಡುಕ್ಬೇಡ, ಸರೋಜ ದುಡುಕ್ಬೇಡ, ನನ್ ಮಾತು ಕೇಳು. ಅದರಿಂದ ಆಗೋದು ಕಾರ್ಯ ಸಾಧನೆ ಅಲ್ಲ, ಅನಾಹುತ. ತಾಳ್ಮೆಯಿಂದ ವರ್ತಿಸು. ಸರಿಯಾದ ಸಲಹೆ ಜಯ, ಒಳ್ಳೆ ಟೈಮಿಗೆ ಬಂದೆ. ಸರೋಜ, ಈ ನಿನ್ನ ಗೆಳತಿ ಬಹಳ ಅನುಭವಿಸ್ತಳು, ಅವಳ ಸಲಹೆಯಂತೆ ತಾಳ್ಮೆಯಿಂದ ಸಹಕರಿಸಿದ್ರೆ ಯಾವ ಭಯಕ್ಕೂ ಕಾರಣವಿಲ್ಲ. ಹುಟ್ಟುವ ಮಗುವಿಗೆ ತಂದೆ ಯಾರೆಂಬ ಶಂಕೆ ನಿನಗಿದ್ದರೆ ಧೈರ್ಯವಾಗಿ ಹೇಳು, ವಿವೇಕ ಎಂದು. ನೀನು ಮದುವೆಯಾದವು, ಮಹಾಭಿರತಿ ಎಂಬ ಬಿರುದನ್ನ ನಾನೇ ನಿನಗೆ ಕೊಟ್ಟು ಬಿಡ್ತೇನೆ. ನಿರ್ಲಜ್ಜ, ಈ ವಿವೇಕದ ಮಾತುಗಳನ್ನ ನಿನ್ನ ಹಣಕ್ಕಾಗಿ ಆಸೆ ಪಟ್ಟು ಮೋಸ ಬೀಳುವ ಹೆಣ್ಣುಗಳೇ ಕೇಳು. ನನ್ನ ಗಂಡ ಶಂಡನಲ್ಲ, ನಿನ್ನಂತ ಭಂಡನು ಅಲ್ಲ, ನೀನೊಬ್ಬ ಸಮಾಜ ದ್ರೋಹಿ. ಸಮಾಜ ಮದುವೆಗೆ ಮೊದಲೇ ಕಂಡ ಕಂಡ ಪುರುಷರೊಡನೆ ಚಕ್ಕಂಡ ಮಾಡಿ ಕೊನೆಗೆ ಪತಿವ್ರತೆಯರ ಮುಸುಕು ಹೊದ್ದು ಗಂಡನಿಗೆ ದ್ರೋಹ ಬಗೆಯುವ ಬಂಡ ಹೆಂಗಸರೆಷ್ಟಿಲ್ಲ ಈ ಸಮಾಜದಲ್ಲಿ. ಮಾಡಿಕೊಂಡ ಹೆಂಡತಿಯನ್ನೇ ಮತ್ತೊಬ್ಬನ ಸುಖ ಪಡೆಯಲು ಕಳಿಸಿ ನಿಶೆಯ ಅಮಲಿನಲ್ಲಿ ಮೀಸೆ ತಿರುಗಿಸುವ ಬಂಡ ಗಂಡ ಷಂಡರೆಷ್ಟಿಲ್ಲ ಈ ಸಮಾಜದಲ್ಲಿ. ಒಡ ಹುಟ್ಟಿದ ಸಹೋದರಿಯನ್ನೇ ಸೂಳೆ ತನಕ್ಕೆ ಹಚ್ಚಿ ಅವಳ ಗಳಿಕೆಯ ಹಣದಿಂದಲೇ ಜೀವನ ಸಾಗಿಸುವ ಮೂರ್ಖರೆಷ್ಟಿಲ್ಲ ಈ ಸಮಾಜದಲ್ಲಿ. ಸಮಾಜ, ಏ ಈ ಸಮಾಜ ಹುಟ್ಟುವ ಮೊದಲೇ ಹುಟ್ಟಿದವರು ನಾವು. ದೇವದಾನವರು ಸಮುದ್ರ ಮಥನ ಮಾಡೋ ಕಾಲದಲ್ಲಿ ಮೊದಲು ಹುಟ್ಟಿದವರ ಇವರು. ಹೇಳಿ ಸಾಹುಕಾರ, ನಮ್ಮಿಂದ ಈಗ ಏನಾಗ್ಬೇಕು ಅಂತ? ಸಾಹುಕಾರ ಮಚ್ಚು ಬಾಯಿ, ಈ ಸಾಹುಕಾರ ಇಂದು ಹುಚ್ಚದ್ದ ನಾಯಿ, ನಾನು ಬಯಸಿದ್ದು ಆಗಲೇಬೇಕು. ಹೇಳಿ ಸಾಹುಕಾರ್ರಿ, ಏನಾಗ್ಬೇಕು? ಜಯ, ಏನಿದೆ ನಿನ್ನ ವರ್ತನೆ? ಸರ್ವಜ, ನೊಂದ ಹೆಣ್ಣಿನ ಅಳಲನ್ನು ಅರ್ಥ ಮಾಡಿಕೊಳ್ಳದಿದ್ರೆ ನಾನು ಹೆಣ್ಣಾಗಿ ಹುಟ್ಟದಕ್ಕೆ ಪ್ರಯೋಜನವೇನೆ? ಶೀಲಗೆಟ್ಟು ಈ ಸಮಾಜದಲ್ಲಿ ನಾನು ಬಾಳ್ನ. ಶೀಲಗೆಟ್ಟು ಈ ಮಾತನ್ನು ಬೇರೆ ಯಾರಾದ್ರೂ ಆಡಿದ್ರೆ ಅವರ ನಾಲಿಗೆನೇ ಸೇರ್ತಿದ್ದೆ. ನೀನು ನನ್ನ ಅಣ್ಣನ ಹೆಂಡತಿ, ನನ್ನ ಅತ್ತಿಗೆ. ಸಾಹುಕಾರ್ರಿ, ಸಾಹುಕಾರ್ರಿ, ನಾವೀಗ ಬಂದಿದ್ದೀರಿ, ನೀವು ನಮ್ಮ ಹಾದಿಗೆ ಬಂದಿದ್ದೀರಿ. ಮೊದಲು ಆ ಬಾಟ್ಲಿರೋದನ್ನೆಲ್ಲ ಬಗ್ಸಿ. ಲೇ ಕೈಲಾಸ, ಬಗ್ಗಿಸೋ. ಏನ ಬಾಟ್ಲಿ ಒಳಗಿರೋದನ್ನ ಗ್ಲಾಸಿ ಬಗ್ಸೋ. ಅಷ್ಟೇನಾ ನೋಡಿ, ನೀವಿಬ್ರು ಕುಣಿತಾ ಹಾಡ್ತಾ ಹುಟ್ಟಿರೋ ಬಟ್ಟೆನೆಲ್ಲ ಬಿಚ್ಚುತ್ತಾ ಹೋಗ್ಬೇಕು. ಒಪ್ಗೆನಾ? ಹಾಡು ಹಾಡಬೇಕು. ಒಳಗೆ ಸೇರಿದರೆ ಗುಂಡು ಹಿಡೀರಿ. ಸರೋಜ, ನೀನ್ ಈ ಬಾಟ್ಲಿ ನೆತ್ಕೋ, ಗ್ಲಾಸ್ ಖಾಲಿಯಾದಂತೆಲ್ಲ ತುಂಬಿಸ್ತು. ಪಾಪ ಸಾಹುಕಾರರು ಆನಂದದಲ್ಲಿ ತೇಲಾಡ್ಲಿ. ಇದೇನು ಇದೇನು, ನಾನು ಬಾಟ್ಲಿ ಹೊಡಿತಾ ಇದ್ದಾರ ನೋಡ್ತಾ ಸುಮ್ಮನಿದೆಯಲ್ಲೋ. ಬಿಡಿ ಬಿಡಿ ಬಿಡಿ, ಸುಮ್ಮನಿದೆಯಲ್ಲೋ ಕೈಲಾಸ. ಮಗಳನ್ನೇ ಭೋಗಿಸುವ ನೀಚರಾಗಬೇಡಿ. ಸರೋಜ ನಿಮ್ಮ ಮಗಳು. ಏನಂದೆ ಕೈಲಾಸ, ಏನು ಹುಚ್ಚು ಮಾತಾಡ್ತಾ ಇದೀಯಾ? ಸರೋಜ ನಿಮ್ಮ ಮಗಳು, ನಿಮ್ಮ ಮಗಳು ಸ್ವಾಮಿ, ಪ್ರಮಾಣವಾಗಿಯೂ ಸತ್ಯವಾಗಿಯೂ ಅವಳು ನಿಮ್ಮ ಮಗಳು. ಏನು ಹುಚ್ಚಿನಂತೆ ಬಡಬಡಿಸ್ತಾ ಇದೀಯಾ? ನನ್ನ ಹೆಂಡತಿನ ನಾನೇ ಒದ್ದು ಹಾಕಿರುವಾಗ ಯಾರಿಗೂ ಹುಟ್ಟಿದ ಈ ಜಾರಿಣಿಯ ಮಗಳು ನನ್ನ ಮಗಳು ಹೇಗೆ ಸಾಧ್ಯ? ನೆನಪು ಮಾಡಿಕೊಳ್ಳಿ ಸಾಹುಕಾರ್ರಿ, ಸುತ್ತೂರಿನ ಹತ್ತು ಹಳ್ಳಿ ಯಜಮಾನ ಜನ್ನಪ್ಪನವರಲ್ವೇ ನಿಮ್ಮ ಮಾವ, ಅವರ ಮಗಳಲ್ಲವೇ ನಿಮ್ಮ ಧರ್ಮಪತ್ನಿ. ತಂದೆ ಸತ್ತು ಹತ್ತು ಹಳ್ಳಿಯ ಸಮಸ್ತ ಹಕ್ಕು ನಿಮ್ಮ ಹೆಂಡತಿ ಕೈ ಸೇರಿದಾಗ ಮತಿಗೆಟ್ಟ ನೀವು ಮೋಸದಿಂದ ನಿಮ್ಮ ಹೆಂಡತಿಯನ್ನು ಮರುಳು ಮಾಡಿ ಆಸ್ತಿ ಕೈವಶ ಮಾಡಿಕೊಂಡ್ರಿ. ಧನಮದ ನಿಮ್ಮ ಕಾಮದಾಹವನ್ನು ಕೆರಳಿಸಿತು, ದಿನಕ್ಕೊಂದು ಹೆಣ್ಣನ್ನು ಬಯಸಿತು. ವಿರೋಧಿಸಿದ ನಿಮ್ಮ ಹೆಂಡತಿಯನ್ನು ಆಕೆ ತುಂಬು ಗರ್ಭಿಣಿ ಎಂಬುದನ್ನು ಯೋಚಿಸದೆ ಮನೆಯಿಂದ ಹೊರದಬ್ಬಿದ್ರಿ. ಆ ಸಾಧ್ವಿ ಈ ಪಾಪಣ್ಣನ ಆಶ್ರಯ ಪಡೆದು ಮಗುವನ್ನು ಹಡೆದು ಅವಮಾನ ತಾಳಲಾರದೆ ನೇಣು ಹಾಕೊಂಡು ಸತ್ಲು.
ಇವಾಗ ರಾಜಕೀಯದ ಪುಡಾರಿಯಾಗಿ ಮರೆಯುತ್ತಿದ್ದೀರಿ ಬೆಂಗಳೂರು ಭವ್ಯ ಭವನದಲ್ಲಿ. ದಿಕ್ಕಿಲ್ಲದ ಮಗುವಿಗೆ ಪಾಪಣ್ಣ ದಿಕ್ಕಾದ, ಮಗುವಿನ ತಂದೆಯಾದ. ಇಷ್ಟೆಲ್ಲ ತಿಳಿದ ನೀನು ಇದುವರೆಗೆ ಇದನ್ನ ಯಾಕೆ ಗೊತ್ತಾಗಿಟ್ಟಿದ್ದೆ? ಇದೆಲ್ಲ ಸುಳ್ಳು ಕತೆ ಯಾಕೆ ಆಗಿರಬಾರ್ದು? ಸುಳ್ಳು, ಇದೆಲ್ಲ ಸುಳ್ಳು ಸುಳ್ಳು. ನೋಡಿ, ಈ ಸೀರೆ ನಿಮ್ಮ ಹೆಂಡತಿ ಮನೆ ಬಿಟ್ಟಾಗ ಹುಟ್ಟು ಸೀರೆ. ಈ ಫೋಟೋ ನಿಮ್ಮ ಹೆಂಡತಿ ಸತ್ತಾಗ ತೆಗೆದಿಟ್ಟಿದ್ದ ಫೋಟೋ. ಈಗಲಾದ್ರೂ ಒಪ್ತಿರ್ತಾನೆ ಕೈಲಾಸ? ಇದನ್ನೆಲ್ಲ ಗೊತ್ತಾಗಿಟ್ಟು ನನ್ನನ್ನೀಗ ನೀನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ? ಹೇಳು, ನೀನು ಸ್ವಾರ್ಥಿ, ಯಾವ ದುರುದ್ದೇಶ ಇದೆ ಇದರಲ್ಲಿ? ಹೇಳು, ನಿಮ್ಮ ಚಟ ಓಡಿಸಬೇಕೆಂದಿದ್ದ ನನ್ನ ಹಠ ನಾನು ಇದನ್ನು ನಂಬಲಾರೆ. ಹಾಗಿದ್ರೆ ಕೇಳಿ, ತುಂಬು ತಾರುಣ್ಯದಲ್ಲಿ ನವವಧುವಾಗಿ ವರನ ಮನೆಗೆ ಹೋಗುತ್ತಿದ್ದ ನನ್ನ ಮುದ್ದು ತಂಗಿಯನ್ನು ಮಾವಿನ ತೋಪಿಗೊಯ್ದು ಮಾನಭಂಗ ಮಾಡಲೆತ್ತಿಸಿದಾಗ ನಿಮ್ಮ ಅಸುರಿ ಕೃತ್ಯಕ್ಕೆ ತಡೆಯದೆ ಅಸುನೀಗಿದ ಘಟನೆ ನೆನಪಿದೆಯಾ ಸ್ವಾಮಿ? ಮುಂದವಳ ಹೆಣ ಬಾವಿಯಲ್ಲಿ ಕಾಣಿಸಿ ನೀವು ಜಾರಿಸಿದ ಪ್ರಕರಣ ಮರೆಯಾಯಿತೆ? ಅಂದೇ ನಾನು ಹಠ ತೊಟ್ಟೆ, ನಿಮ್ಮಲ್ಲಿ ಸೇರಿ ನಿಮಗೆ ಪ್ರೋತ್ಸಾಹಿಸಿದೆ. ಆದರೆ ಈಗ ವಿಪರೀತಕ್ಕೆ ಹೋಯಿತು. ಈ ಪರಿಸ್ಥಿತಿ ನನ್ನ ಪರಮ ಶತ್ರುಗೂ ಬರಬಾರದು, ಬರಲೇಬಾರದು. ಅಮ್ಮ, ನನ್ನನ್ನು ಕ್ಷಮಿಸು ತಾಯಿ, ಕ್ಷಮಿಸು ತಾಯಿ. ನೀನು ನನ್ನ ಮಗಳಲ್ಲಮ್ಮ, ನನಗೆ ಜ್ಞಾನ ದಾನ ಮಾಡಿ ಪುನರ್ಜನ್ಮ ನೀಡಿದ ಮಹಾತಾಯಿ, ಮಹಾತಾಯಿ ನೀನಮ್ಮ, ಮಹಾತಾಯಿ.